Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಯೇಸುವೇ ಒಂದು ಮಾತನಾಡ್ತಾರೆ, ಒಂದು ವಾಕ್ಯ, ನನ್ನ ಮಾಂಸವೇ ನಿಜ ಆಹಾರ, ನನ್ನ ರಕ್ತವೇ ನಿಜ ಪಾನ, ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಪಾನ ಮಾಡುವವರು ನನ್ನಲ್ಲಿ ನೆಲೆಸುವರು ಮತ್ತು ನಾನವನಲ್ಲಿ ನೆಲೆಸುವೆನು. ನನ್ನ ಮಾಂಸವೇ ನಿಜ ಆಹಾರ. ಪ್ರಭು ಯೇಸು ಸ್ವಾಮಿ ಹೇಳಿದಂತಹ ಮಾತು, ಹೇಳಿದಂತೆಯೇ ನುಡಿದರು ಆ ಕಲ್ವಾರಿ ಶಿಲುಬೆಯಲ್ಲಿ, ನುಡಿದಂತೆಯೇ ನಡೆದರು ಆ ಕಲ್ವಾರಿ ಶಿಲುಬೆಯಲ್ಲಿ. ಪ್ರಿಯರೇ, ನಾವೆಲ್ಲರೂ ವಿಶ್ವಾಸಿಗಳು. ನಾವು ವಿಶ್ವಾಸಿಗಳ ಸಮೂಹ ಎಂಬುದನ್ನ ನಾವು ರುಜುವಾತುಪಡಿಸ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ನಮ್ಮೊಳಗೆ ವಿಶ್ವಾಸ ಇದೆ ಎಂಬುದು ಇಲ್ಲಿ ಪ್ರಕಟವಾಗ್ತಾ ಇದೆ. ನನಗೆ ಪ್ರಭು ಯೇಸುವಿನಲ್ಲಿ ಎಷ್ಟು ಕಾಳಜಿ ಇದೆ, ಸತ್ಯದಲ್ಲಿ ಎಷ್ಟು ಕಾಳಜಿ ಇದೆ, ದೇವರ ವಾಕ್ಯದಲ್ಲಿ ಎಷ್ಟು ಕಾಳಜಿ ಇದೆ ಎಂಬುದನ್ನು ನಾವು ಈ ಒಂದು ಧ್ಯಾನದಲ್ಲಿ ಒಂದಾಗುವುದರ ಮೂಲಕವಾಗಿ ವ್ಯಕ್ತವಾಗ್ತದೆ. ಪ್ರಿಯ ನೋಡಿ, ಇದೊಂದು ಬ್ಯಾಟ್ರಿ ಅಲ್ಲ, ಇದು ಒಂದು ಬ್ಯಾಟ್ರಿ. ಕಂಪನಿಯವರು ಈ ಬ್ಯಾಟ್ರಿಯನ್ನ ಸಿದ್ಧ ಮಾಡ್ತಾರೆ, ಸಿದ್ಧ ಮಾಡಿ ಮಾರ್ಕೆಟ್ಗೆ ಬಿಡ್ತಾರೆ. ಈಗ ನಾನು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ, ಈ ಹೆಡ್ಸೆಟ್ನ ಹಾಕಿಕೊಂಡು, ಈ ಹೆಡ್ಸೆಟ್ನ ಹಾಕಿ ನಾನು ಮಾತಾಡ್ತಾ ಇದ್ದೇನೆ. ಇದಕ್ಕೆ ಒಂದು ಬಾಕ್ಸ್ ಇದೆ, ರಿಲೇ ಬಾಕ್ಸ್ ಇದೆ, ಅದು ನಾನು ನನ್ನ ಪಾಕೆಟ್ನಲ್ಲಿ ಇದನ್ನು ಸಿಕ್ಕಿಸಿರ್ತೇನೆ. ಓಕೆ, ಈ ಫೋನು ಇದು ಮಾತ್ರ ಇಲ್ಲಿರುವಂಥದ್ದು, ಇದು ನನ್ನ ಪಾಕೆಟ್ನಲ್ಲಿರುವಂಥದ್ದು, ಇದು ಶೆಲ್ಲು. ಈ ಪಾಕೆಟ್ನಲ್ಲಿರುವಂಥ ಇದು ಕ್ರಿಯೆ ಮಾಡಬೇಕು ಅಂದರೆ ಈ ಶೆಲ್ಲನ್ನು ಇದರೊಳಗೆ ಹಾಕಬೇಕು, ಶೆಲ್ಲನ್ನ ಇದರಲ್ಲಿ ನಾನು ತುಂಬಿಸಬೇಕು. ಆ ಶೆಲ್ಲು ತುಂಬಿಸಿದಾಗ ಮಾತ್ರವೇ ನಾನು ಮಾತನಾಡುವಂತಹ ಮಾತು ಇದು ಸ್ವೀಕರಿಸಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಶೆಲ್ಲಲ್ಲಿ ಶಕ್ತಿ ಕಳೆದು ಹೋದರೆ, ಇದರಲ್ಲಿ ಹಾಕುವಂತಹ ಶೆಲ್ಲಲ್ಲಿ ಶಕ್ತಿ ಕಳೆದು ಹೋದರೆ ನಾನು ಮಾತನಾಡೋದು ಹೊರಗೆ ಬರುವುದಿಲ್ಲ, ಶಬ್ದ ಕೇಳುವುದಿಲ್ಲ. ಕೆಲವು ಸರಿ ನಿಮಗೆ ಶಬ್ದ ಕಾಣುವುದು, ಕರ್ರಾಪರ ಕರ್ರಾಪರ. ಕಾರಣ ಎಂದ್ರೆ ನಾನು ಸತ್ತೋಗ್ತಾ ಇದ್ದೀನಿ, ನಾನು ಸತ್ತೋಗ್ತಾ ಇದ್ದೀನಿ, ನಾನು ಸತ್ತೋಗ್ತಾ ಇದ್ದೀನಿ, ನನಗೆ ಜೀವ ಇಲ್ಲ, ಸತ್ತೋಗ್ತಾ ಇದ್ದೀನಿ ಅಂತ ಹೇಳುವಂತ ಒಂದು ಸಿಂಪ್ಟಮ್ಸ್. ಪ್ರಿಯರೇ, ಹೀಗೆ ನಮ್ಮ ಶರೀರವಿದು, ಇದು ನಮ್ಮ ಶರೀರ. ಈ ಶರೀರದಲ್ಲಿ ನಮಗೆ ವಿಶ್ವಾಸ ಎಂಬ ಶೆಲ್ ಇರಬೇಕು. ಈ ಫೇತ್ನೆಸ್ ಎಂಬಂತಹ ಶೆಲ್ಲು ಈ ಶರೀರದಲ್ಲಿ, ಈ ಆತ್ಮದಲ್ಲಿ ಇರುವಾಗ ಮಾತ್ರವೇ ನಾನು ಪ್ರಾರ್ಥಿಸ್ಲಿಕ್ಕೆ ಸಾಧ್ಯ, ವಿಶ್ವಾಸಿಯಾಗಿ ದೇವರನ್ನ ಸ್ತುತಿಸ್ಲಿಕ್ಕೆ ಸಾಧ್ಯ, ದೇವರನ್ನ ಆರಾಧಿಸ್ಲಿಕ್ಕೆ ಸಾಧ್ಯ, ಅಥವಾ ದೇವರನ್ನ ಸಾರ್ಲಿಕ್ಕೆ ಸಾಧ್ಯ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಾಧ್ಯ. ಈ ವಿಶ್ವಾಸವೆಂಬ ಶೆಲ್ಲಿರುವಾಗ ಮಾತ್ರ. ಬರೀ ದೇಹವೆಂಬ ಈ ಬಾಡಿ ಇದ್ದು ಈ ಶೆಲ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ನೋಡಬೇಕಾದ್ರೆ ಈ ಎರಡೂ ಇದೆ, ಓಕೆ, ಈ ದೇಹನೂ ಇದೆ, ಓಕೆ, ಆದ್ರೆ ಶಬ್ದವರಿಗೆ ಬೇಕು ಅಂದ್ರೆ ಒಂದು ಬಾಕ್ಸ್ ಬೇಕು.
ಒಂದು ವೈರ್ಲೆಸ್ ಬೇಕು. ಸೊ ಇದರಿಂದ ಒಂದು ಕಿರಣ ಆ ವೈರ್ಲೆಸ್ ಬಾಕ್ಸ್ ಗೆ ಹೋಗಿ ಆ ಬಾಕ್ಸ್ ನ ಮುಖಾಂತರವಾಗಿ ನಾನು ಮಾತನಾಡುವಂತದ್ದು ಪ್ರತಿಧ್ವನಿಸುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೆ ಇದೆರಡು ಇದ್ದು ಆ ಬಾಕ್ಸ್ ಇಲ್ಲಂದ್ರೆ ಏನು ಪ್ರಯೋಜನ ಇಲ್ಲ. ಎರಡು ಇದ್ದು ಬಾಕ್ಸ್ ಇಲ್ಲಂದ್ರೆ ಏನು ಪ್ರಯೋಜನ ಇಲ್ಲ. ಇದನ್ನ ಉಪಯೋಗಿಸಿಕೊಂಡು ಅದನ್ನ ಅಲ್ಲಿ ಬೆಳಗಿಸುವಂಥದ್ದು. ಅದ್ರ ಏನಪ್ಪ ಅರ್ಥ ಅಂದ್ರೆ, ಏನೇ ಶರೀರವಿದ್ರು ಆತ್ಮವಿದ್ರು ಪವಿತ್ರಾತ್ಮರು ಎಂಬುದು ನಮ್ಮಲ್ಲಿಲ್ಲದೆ ಹೋದರೆ, ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿಲ್ಲದೆ ಹೋದರೆ, ಪವಿತ್ರಾತ್ಮರ ಕೃಪೆ ನಮ್ಮಲ್ಲಿಲ್ಲದೆ ಹೋದರೆ ನಾವು ಉಪಯೋಗ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೋ ಯೂಸ್. ಈ ಎಷ್ಟೋ ಜನ ವಿಶ್ವಾಸಿಗಳು ನಾವು ಹೀಗೆ ಜೀವಿಸ್ತಾ ಇರೋದು, ಬರೀ ಬಾಡಿ ಆಗಿದ್ದೇವೆ, ಶಲ್ಲು ಇದೆ, ಇಷ್ಟ ಬಂದಾಗ ಸ್ವಲ್ಪ ಅಲ್ಲೆಲೂಯ, ಇಷ್ಟ ಬಂದಾಗ ಒಂದು ಜಪ್ಸರ, ಕಷ್ಟ ಬಂದಾಗ ಮನೆಯಲ್ಲಿ ಮಲ್ಕೋ, ಟಿ ವಿ ನೋಡ್ಕೋ, ಇಲ್ಲ ಎಲ್ಲಿಯೂ ಎಂಟರ್ಟೈನ್ಮೆಂಟ್ ಮಾಡು. ಸೊ ಇದೆ. ಆದರೆ ಪವಿತ್ರಾತ್ಮರು ಇರಬೇಕಾದ್ರೆ ಇದರ ಮುಖಾಂತರವಾಗಿ ನನ್ನ ಆತ್ಮದಲ್ಲಿ ಈ ಬ್ಯಾಟ್ರಿ ಮೂಲಕವಾಗಿ ಪವಿತ್ರಾತ್ಮರು ನನ್ನಲ್ಲಿ ಇರಬೇಕಾದ್ರೆ ಆ ಒಂದು ಸ್ಪೀಕರ್ನಲ್ಲಿ ಶಬ್ದ ಕೇಳುತ್ತದೆ. ಸೊ ಅಂದರೆ ಜೀವ, ನಾನು ಸಾರುವುದನ್ನು, ನಾನು ಹೇಳುವುದನ್ನು ಹೊರಹಾಕಲು ಹಾಗೂ ನಾನು ಕೇಳಲು ಉಪಯುಕ್ತವಾದ ಸಾಧನ ಆ ಸ್ಪೀಕರ್, ಹಾಗೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮೆಲ್ಲರನ್ನ ಇಂದು ಪ್ರಭು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಐ ವೆಲ್ಕಮ್ ಟು ಯು ಆಲ್. ತಾಯಿ ಮಾತೆ ಮರಿಯಮ್ಮನವರ ಹೃದಯ ಸೀಳಿದ ಘಟನೆಗಳ 24 ಘಟನೆಗಳ ಭಾಗ 3 ಇವತ್ತು ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ಕಲಿಸಿಕೊಡ್ತಾ ಇದ್ದಾರೆ. ನಿನ್ನೆ ನಾವು ಧ್ಯಾನಿಸಿದ ಭಾಗ 2, ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಭಾಗ 3. 24 ಘಟನೆಗಳಲ್ಲಿ ಇವತ್ತು ನಾವು ಧ್ಯಾನಿಸಲಿಕ್ಕೆ ಹೋಗ್ತೇವೆ. 9 ಘಟನೆ, 10 ಘಟನೆ. ಪ್ರಿಯರೇ, ನೀವು ಕೇಳಬೇಕು, ಇದನ್ನೆಲ್ಲ ನೀವು ಕೇಳಿದ್ದೀರಿ, ಓದಿದ್ದೀರಿ, ಸಾಕಷ್ಟು ಕೇಳಿದ್ದೀರಿ, ಓದಿದ್ದೀರಿ, ನಿಜ. ಆದ್ರೆ ನಿಮ್ಮ ಮುಂದೆ ದೇವರು ನನಗೆ ವಿವರಿಸಲಿಕ್ಕೆ ಪವಿತ್ರಾತ್ಮರು ಹೇಳ್ತಾ ಇದ್ರೆ ನಾನು ವಿವರಿಸ್ತಾ ಇದ್ದೇನೆ. ಸೊ ಹೌ ಇಸ್ ಯರ್ ಫೀಲಿಂಗ್ಸ್, ಐ ಡೋಂಟ್ ನೋ ದಟ್. ನಿಮ್ಮ ಅನುಭವಗಳು ಇದನ್ನು ಕೇಳುವಾಗ ಅಯ್ಯೋ ಇದೇನಾ, ನನಗೆ ಗೊತ್ತಾ, ನನಗೆ ಗೊತ್ತಿಲ್ಲ, ನನಗೆ, ಐ ಡೋಂಟ್ ನೋ ದಟ್. ಹೌ ಟು ಯುವರ್ ಎಕ್ಸ್ಪೀರಿಯನ್ಸ್, ಹೇಗೆ ನಿಮಗೆ ಈ ಅನುಭವ ಆಗ್ತದೆ? 24 ಈ ಕಹಿ ಘಟನೆಗಳು, ತಾಯಿ ಮಾತೆ ಮರಿಯಮ್ಮನವರ ಸೀಳಿದಂತ ಈ ಘಟನೆಗಳನ್ನ ನೀವು ಧ್ಯಾನಿಸ್ತಾ ಇದ್ದೀರಿ. ಸೊ ನಿಮ್ಮ ಅನುಭವಗಳು ಯಾವ ವಿಧದಲ್ಲಿ ಎಕ್ಸ್ಪ್ರೆಷನ್ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ಇದು ಯಾವ ವಿಧದಲ್ಲಿ ನಿಮ್ಮ ಹೃದಯದಲ್ಲಿ ಅಡಕವಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅಥವಾ ಎಷ್ಟರ ಮಟ್ಟಿಗೆ ನೀವು ಆ ಅನುಭವಗಳನ್ನ ನಿಮ್ಮ ಸ್ವಂತವಾಗಿಸಿಕೊಳ್ಳುತ್ತಾ ಪ್ರಭು ಯೇಸುವಿನ ಶರೀರದ ಆ ವೇದನೆ ನೋವುಗಳನ್ನ ಕಂಡಂತ ತಾಯಿ ಮಾತೆ ಮರಿಯಮ್ಮನವರ ಹೃದಯ ಸೀಳಿದ, ಅವರಲ್ಲಿ ಅಲಗೊಂದು ನಾಟುವುದು ಎಂದು ಸಿಮೋನನು ಹೇಳಿದಂತ ಆ ಮಾತಿನ ನಿಮಿತ್ತವಾಗಿ ತಾಯಿ ತನ್ನ ಜೀವನದಲ್ಲಿ ಅನುಭವಿಸಿದಂತಹ ಆ ವೇದನೆಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಾ ಇದ್ದೇವ? ಈ ಶಿಲುಬೆಯಲ್ಲಿ ತೂಗುವಂತ ಬರೀ ಒಂದು ಸ್ವರೂಪವನ್ನು ನಾವು ನೋಡ್ತಾ ಇದ್ದೇವೆ ಅಷ್ಟೇ. ಆದರೆ ಈ ಸ್ವರೂಪದ ಹಿಂದೆ ಇರುವಂತಹ ಗಾಢವಾದಂತ ಅರ್ಥ, ಆಳ, ನೋವು, ವೇದನೆ ನಾವು ಅನುಭವಿಸ್ತಾ ಇದ್ದೇವ ಎಂಬುದು ಮುಖ್ಯವಾದದ್ದು. ಹಾಗೆ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಅನುಭವಗಳು ಯಾವ ವಿಧದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ ಎಂಬುದು ಅದು ನಿಮಗೆ ಮಾತ್ರ ಗೊತ್ತಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲವೂ ನಿಮಗೆ ತಿಳಿದಿರುವಂತಹ ವಿಷಯಗಳೇ, ಎಲ್ಲವೂ ತಿಳಿದಿರುವ ವಿಷಯ. ನಾನೇನು ಸ್ಪೆಷಲ್ ಆಗಿ ಏನು ಹೇಳ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲದಂತ ವಿಷಯ ಹೇಳ್ತಾ ಇಲ್ಲ. ಆದರೆ ಆ ವಿಷಯದಲ್ಲಿ ಎಷ್ಟು ಕಹಿ, ಆ ವಿಷಯ ಎಷ್ಟು ಕಹಿ ಪಾನೀಯ ಪಾನವಾಗಿದೆ. ಸೊ ಒಂದು ತಾಯಿಯಾಗಿರುವಂತಹ ತಾಯಿಯ ಆ ವೇದನೆಯ ಆ ಒಂದು ದಿನಗಳು, ಆ ಕ್ಷಣಗಳು, ಆ ಯೇಸು ಸ್ವಾಮಿಯ 24 ಗಂಟೆಗಳಲ್ಲಿ ಆ ಸ್ವಾಮಿ ಯೇಸುವಿನ ಕಠೋರವಾದಂತಹ ಆ ಒಂದು ಯಾತನೆಗೆ ಒಳಪಡಿಸುವಾಗ ಆ 24 ಗಂಟೆಗಳಲ್ಲಿ ಆ ತಾಯಿ ಅನುಭವಿಸಿದ ಆ ವೇದನೆ ಯಾತನೆ ಎಂತಹ ಹೃದಯ ಸೀಳುವಂಥದ್ದು ಎಂಬುದನ್ನು ನಾನು ಸಹ ಗ್ರಹಿಸುವಾಗ ಮಾತ್ರವೇ ಅಮ್ಮ ಎಂದು ಹೇಳಲು ಸಾಧ್ಯ, ನಮೋ ಮರಿಯ ಎಂದು ಹೇಳಲು ಸಾಧ್ಯ, ಇಲ್ಲಂದ್ರೆ ಸಾಧ್ಯವಿಲ್ಲ. ನೀವು ನೋಡ್ಬೋದು, ನಾನು ಕರಣಿ ಜಪಿಸರನ್ನು ಹೇಳಬೇಕಾದ್ರೆ ನನಗೆ ನಮೋ ಮರಿಯ ಪ್ರಾರ್ಥನೆಯೇ ಬರ್ತಾ ಇತ್ತು. ಇದು ನಾನು ಬೇಕು ಅಂತ ಹೇಳುವಂಥದ್ದಲ್ಲ, ಅದು ನನ್ನೊಳಗಿಂದ ಹೊರಗೆ ಬರ್ತಾ ಇದೆ. ನಾನು ಏನು ಮಾಡೋದು, ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಮ್ಮ ಪ್ರಾರ್ಥಿಸಿ, ಅಮ್ಮ ಪ್ರಾರ್ಥಿಸಿ ಎಂದು ಸದಾಕಾಲ ನಾನು ಹೇಳುವ ಕಾರಣ
ನನ್ನ ಪ್ರಾರ್ಥನೆಯಲ್ಲಿ ನಾನು ಯಾವಾಗಲೂ ನನ್ನ ಮರಣಕ್ಕಾಗಿ ನನ್ನ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಅಂತ ನಾನು ಹೇಳುವುದಿಲ್ಲ ಪ್ರಿಯರೇ. ಯಾವತ್ತೋ ಒಂದು ದಿನ ಅಂದ್ರೆ ನನಗೆ ಈ ಬುದ್ಧಿ ಬಂದಂತ ಎಷ್ಟೋ ವರ್ಷಗಳಾಗಿ ಹೋಯಿತು. ಇವತ್ತವರೆಗೂ ನಾನು ತಾಯಿ ಹತ್ರ ಹೇಳಲಿಲ್ಲ, ಅಮ್ಮ ನನ್ನ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಅಂತ ನಾನು ಹೇಳಲಿಲ್ಲ. ಪ್ರತಿಯೊಂದು ಇಂಟೆನ್ಷನ್ಗಳನ್ನ ಮಾತ್ರ ನನ್ನ ದಿನನಿತ್ಯದ ಜೀವನದಲ್ಲಿ ನಾನು ಪ್ರಾರ್ಥಿಸೋದು. ಈ ತಿಂಗಳಲ್ಲಿ ಮಾತ್ರ ಒಂದು 10 ಜಪಸರ ನಾನು ಹೇಳಿರಬಹುದು, ಅಮ್ಮ ನನ್ನ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಎಂಬುದಾಗಿ. ಯಾಕೆಂದ್ರೆ ಪ್ರಾರ್ಥಿಸಿ ಎಂದು ಹೇಳುವಂತದ್ದು ಮಾತ್ರ ನನ್ನ ಮನಸ್ಸು. ಯಾಕೆ ಯಾಕೆ ಎಣಿಸ್ತೇನೆ ಅಂದ್ರೆ ನಾನು ಯಾವಾಗಲೂ ಎಣಿಸೋದು ಅಯ್ಯೋ ಬರೀ ನನಗಾಗಿ ಪ್ರಾರ್ಥಿಸಿ ನನಗಾಗಿ ಪ್ರಾರ್ಥಿಸಿ. ಎಷ್ಟೋ ಜನ ಈ ಲೋಕದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರಪ್ಪ, ಎಷ್ಟು ವೇದನೆಗೊಳಗಾಗಿದ್ದಾರಪ್ಪ, ಅವ್ರಿಗಾಗಿ ಪ್ರಾರ್ಥಿಸೋರು ಯಾರಿದ್ದಾರೆ? ಸೊ ನಾನು ಅವರಿಗಾಗಿ ಪ್ರಾರ್ಥಿಸ್ತೇನೆ, ತೊಂದರೆ ಇಲ್ಲ. ಅವರಿಗಾಗಿ ಪ್ರಾರ್ಥಿಸುವಾಗ ದೇವರು ನನ್ನನ್ನು ಆಶೀರ್ವದಿಸ್ತಾರೆ ಎಂಬಂತ ಭರವಸೆ. ಅದರಿಂದ ಸುಮಾರು 20 ವರ್ಷಗಳಿಂದ ನಾನು ಜಪಸರ ಮಾಡ್ತಾ ಇದ್ದೇನೆ, ಅದಕ್ಕಿಂತ ಹಿಂದೆ ಮಾಡ್ತಾ ಇದ್ದೀನಿ. ಆದ್ರೆ 20 ವರ್ಷಗಳ ಅನುಭವದಲ್ಲಿ ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನನಗಾಗಿ ಈಗಲೂ ನನ್ನ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ ಎಂದು ನಾನು ಹೇಳೇ ಇಲ್ಲ. ನೀವು ನಂಬ್ತಿರೋ ನಂಬುದಿಲ್ಲ ನನಗೆ ಗೊತ್ತಿಲ್ಲ. ಮರಣ ಹೊಂದಿದವರಿಗಾಗಿ ಪ್ರಾರ್ಥಿಸಿರಿ, ಲೋಕದಲ್ಲಿರುವವರಿಗಾಗಿ ಪ್ರಾರ್ಥಿಸಿರಿ, ಎಲ್ಲ ಹೆಂಡತಿಯರಿಗಾಗಿ ಪ್ರಾರ್ಥಿಸಿರಿ, ಗಂಡಂದಿರಿಗಾಗಿ ಪ್ರಾರ್ಥಿಸಿರಿ, ಮಕ್ಕಳಿಗಾಗಿ ಪ್ರಾರ್ಥಿಸಿರಿ, ಅಂಗವಿಕಲರಿಗಾಗಿ ಪ್ರಾರ್ಥಿಸಿರಿ, ವ್ಯಭಿಚಾರಿಗಳಿಗಾಗಿ ಪ್ರಾರ್ಥಿಸಿರಿ, ಗುರುಗಳಿಗಾಗಿ ಪ್ರಾರ್ಥಿಸಿರಿ. ಹೀಗೆ ಬರೀ ಮತ್ತೊಬ್ಬರಿಗಾಗಿ ಮಾತ್ರ ನನ್ನ ಬಾಯಿಂದ ಉಚ್ಚಾರಣೆಯಾದಂತಹ ಮಾತುಗಳು ಅದು ಅವರವರ ವಿಶ್ವಾಸಕ್ಕೆ ಸೇರಿದ್ದು. ನೀವು ಹಾಗೆ ಪ್ರಾರ್ಥಿಸಬೇಕೆಂದು ನಾನು ಹೇಳ್ತಾ ಇಲ್ಲ. ಸೊ ಅದು ಅವರವರ ವಿಶ್ವಾಸಕ್ಕೆ ಸೇರಿದ್ದು, ಪವಿತ್ರಾತ್ಮ ಪ್ರೇರಣೆಗಿಚ್ಛೆಗೆ ಅನುಸಾರವಾಗಿ ನಾವು ಪ್ರಾರ್ಥಿಸೋದಷ್ಟೇ. ಹೀಗೆ ತಾಯಿಯನ್ನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ, ಹೃದಯ ಸಿಡಿದ ಘಟನೆಗಳನ್ನ ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಇವತ್ತು 10ನೆಯ ಘಟನೆಯನ್ನ ಕುರಿತು ನಾವು ಧ್ಯಾನಿಸುವ. ಪ್ರಿಯ, ನನಗಾಗಿ ದಯವಿಟ್ಟು ಪ್ರಾರ್ಥಿಸಿ. ನನಗೆ ಸ್ವಲ್ಪ ಗಂಟಲಿನ ಅಂದರೆ ಸಮಸ್ಯೆ ಏನೂ ಇಲ್ಲ, ಆದರೆ ನನಗೆ ಸ್ವಲ್ಪ ಗಂಟ್ಲು ಕಟ್ತದೆ ಅಂದರೆ ನಾನು ಹೆಚ್ಚು ಟ್ರಸ್ಟಿಂಗ್ ಆದಮೇಲೆ ಕೊಡೋದ್ರಿಂದ, ಗಂಟ್ಲ ಮೇಲೆ ಒತ್ತಡ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ ಈ ನನ್ನ ಗಂಟೆ, ಯಾಕೆಂದರೆ ಇದು ನನ್ನ ಪ್ರಭುವಿಗಾಗಿ, ನನ್ನ ಪ್ರಭುವಿನ ಮಹಿಮೆಗಾಗಿ, ಅದರ ನಿಮ್ಮ ಪ್ರಾರ್ಥನೆ ನನಗೆ ಬೇಕು. ಸೊ ನನಗೆ ಮಾತ್ರ ಅಲ್ಲ, ನನ್ನ ಎಷ್ಟೋ ಜನ ಶುಶ್ರೂಷಕರು ಗುರುಗಳಿದ್ದಾರೆ. ಸೊ ಅವರೆಲ್ಲರಿಗಾಗಿ ಸೊ ಪ್ರಾರ್ಥಿಸಿ, ವಿಶೇಷವಾಗಿ ನನ್ನನ್ನು ಸ್ಮರಿಸಿಕೊಳ್ಳಿ ಆ ಪ್ರಾರ್ಥನೆಯಲ್ಲಿ. ನನ್ನನ್ನು ನಿಮ್ಮಲ್ಲಿ ಕುಟುಂಬದಲ್ಲಿ ನಿಮ್ಮ ಒಬ್ಬ ಸದಸ್ಯನಾಗಿ ಸ್ವೀಕರಿಸಿ ನನಗಾಗಿ ಪ್ರಾರ್ಥಿಸಿ. 10ನೆಯ ನೀವು ಹೇಳೋದಲ್ಲ ಸರಿಯೇ, ನೀವು ಹೇಳೋದಂತ ಉತ್ತರ ಸರಿ. ಹಿಂದೆ ಮುಂದೆ ತಲೆ ಕೆಳಗೆ ಮಾಡಿ ಕಾಲು ಕೆಳಗೆ ಮಾಡಿ ಅಂದ್ರೆ ಹೇಳ್ತಾರಲ್ಲ, ಹಾಗೆ ನೀವು ಹೇಳುವಂತ ಉತ್ತರವೆಲ್ಲ ಸರಿನೇ. ನಿಮ್ಮ ಹೇಳುವಂತ ಉತ್ತರಗಳಲ್ಲಿ ಯಾವುದು ತಪ್ಪಿಲ್ಲ, ಆದ್ರೆ ನಾನು ಮಾಡಿರುವ ಚಾರ್ಟ್ ಅಲ್ಲಿ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಮಾಡಿರುವಂತ ಚಾರ್ಟ್, ನನ್ನ ಮನಸ್ಸಿನಲ್ಲಿ ಬರುವಂತ ಚಾರ್ಟ್ ಅಲ್ಲಿ ನಾನು ನಿಮಗೆ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆದ್ರೂ ಸಹ ನಿಮ್ಮ ಮುಂದೆ ನನಗೆ ಗೊತ್ತಾಗಬೇಕು, ನಿಮ್ಮಲ್ಲಿ ಈ ಕಹಿಯ ಅನುಭವಗಳು ಅಂದ್ರೆ ಹೃದಯ ಸಿಡಿದ ಘಟನೆಗಳು ಯಾವ್ದು ಎಂಬುದಾಗಿ ಗೊತ್ತಾಗಬೇಕು ಎಂಬುದಾಗಿ ನಿಮ್ಮ ಮುಂದೆ ನಾನು ವಿವರಿಸ್ತಾ ಇದ್ದೇನೆ. ಸೊ 10ನೆಯ ಘಟನೆ ಯಾವುದು? ಈ ಕೋಟ್ಯಾಧಿಪತಿ ಇಲ್ಲಿ ಕೊಡ್ತಾರೆ ನಿಮಗೆ ಗೊತ್ತುಂಟ, ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಕ್ವಿಜ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ದೇವರಿಚ್ಛೆ ಇದ್ರೆ ಈ ಸ್ವರ್ಗ ಯಾತ್ರೆಯಲ್ಲಿ ಖಂಡಿತವಾಗಿ ಆ ಕ್ವಿಜ್ ನಡೆಯಬಹುದು, ಕೋಟ್ಯಾಧಿಪತಿಯಿಂದ ನಡೆಯೋದಿಲ್ಲ. ಸೊ ಒಂದು ಆಶೀರ್ವಾದ ಪತಿ ಬ್ಲೆಸ್ಸಿಂಗ್ ಪರ್ಸನ್ ಎಂಬುದಾಗಿ ಖಂಡಿತವಾಗಿ ನಡೆಸಬಹುದು, ಖಂಡಿತವಾಗಿ ನನ್ನ ದೇವರಿಂದ ಸಾಧ್ಯ. ಪ್ರಾರ್ಥಿಸುವ, ಅದಕ್ಕಾಗಿ ಪ್ರಾರ್ಥಿಸುವ. ಸೊ ಯಾವುದು? ತಾಯಿ ಮಾತಮರಿಯ ಹೃದಯ ಸಿಡಿದಂತಹ ಘಟನೆ ಇದರಲ್ಲಿ 10ನೆಯದಾಗಿದೆ ಅನಿಸ್ತಾ ಇದ್ದೇವೆ. ನಿಮ್ಮ ಮನಸ್ಸಿಗೆ ಯಾವುದಿರಬಹುದು, ಈ 10ನೆಯ ಘಟನೆ ಯಾವುದಿರಬಹುದು? ಯಾಕೆಂದ್ರೆ ಕೆಲವು ಸಾರಿ ಈ ಘಟನೆನೇ ಎಂಬುದು ನಮಗೆ ಗೊತ್ತಿರುವುದಿಲ್ಲ. ಉತ್ತರ ಕೊಡಬಹುದು ಯಾರಾದರೂ? ಕೆಲವು ಘಟನೆ ನಿಮಗೆ ಗೊತ್ತಿಲ್ಲದಿರುವಂತಹ ಘಟನೆಗಳು, ನಿಮ್ಮ ನೆನಪಿಗೆ ಬರದೇ ಇರುವಂತಹ ಘಟನೆಗಳು. ಯಾಕಂದ್ರೆ ಇನ್ನೂ ನಾವು 14 ಘಟನೆಗಳನ್ನು ಧ್ಯಾನಿಸಬೇಕಾಗಿದೆ. ಅದೇ ನೋಡಿ, ನಮ್ಮ ಜೀವನದಲ್ಲಿ ಮರೆಯಲಾಗದ ಘಟನೆ ಯಾವ್ದಪ್ಪ ಅಂದ್ರೆ ರಪಕ್ಕ ಹೇಳ್ತೇವೆ, ತಕ್ಷಣ ಹೇಳ್ತೀವಿ, ಅಯ್ಯೋ ಇದನ್ನ ನನ್ನ ಜೀವನದಲ್ಲಿ ಮರೆಯಕ್ಕೇ ಆಗುದಿಲ್ಲಪ್ಪ, ಅಯ್ಯೋ ಈ ಒಂದು ಘಟನೆ, ಇಂಥ ಈ ಆಕ್ಸಿಡೆಂಟ್, ಅಪ್ಪ ಇದು ಜೀವನದಲ್ಲಿ ಮರೆಯಕ್ಕೆ ಆಗುದಿಲ್ಲಪ್ಪ, ಪಟಕ್ನೆ ಹೇಳ್ತೇವೆ. ಯಾಕಂದ್ರೆ ಹಾಗೆ ಕ್ಯಾಪ್ಚರ್ ಮಾಡಿ ಹೋಗಿರ್ತದೆ ನಮ್ಮ ಹೃದಯದಲ್ಲಿ, ಅದು ನಮ್ಮಿಂದ ಹೊರಗೆ ಹೋಗುದಿಲ್ಲ. ವ್ಯಕ್ತಿಯ ವಿಷಯದಲ್ಲಾಗ್ಬಹುದು, ಪರಿಸರದ ವಿಷಯದಲ್ಲಾಗ್ಬಹುದು,
ಯಾವುದೇ ಒಂದು ಕೆಲಸದ ಯಾವುದೇ ಒಂದು ವಿಷಯದಲ್ಲಿ ಆಗಬಹುದು. ಕೆಲವು ಕೈಗಟ್ಟರೆಗಳು ನಮ್ಮ ಹೃದಯದಲ್ಲಿ ಅಡಕವಾಗಿದೆ, ಅದು ತೆಗೆದುಹಾಕಲಿಕ್ಕೆ ಆಗುವುದಿಲ್ಲ. ಹಾಗೆಯೇ ತಾಯಿ ಮಾತೆ ಮರಿಯಮ್ಮನ ಹೃದಯದಲ್ಲಿ ಇರುವಂತಹ ಕಹಿ ಘಟನೆಗಳು ಇಂದಿಗೂ ಆ ತಾಯಿ ಮಾತೆ ಮರಿಯಮ್ಮನಲ್ಲಿ ಇರಬಹುದು ಆ ಘಟನೆಗಳು. ಯಾಕೆಂದ್ರೆ ಸಂಪೂರ್ಣ ಮನುಷ್ಯರು, ದೇವರಲ್ಲ, ದೇವರ ತಾಯಿ ದೇವರಿಗೆ ಜನ್ಮ ಕೊಟ್ಟವರು. ಯಾಕೆಂದ್ರೆ ದೇವರ ವಾಕ್ಯದ ನಿಮಿತ್ತವಾಗಿ ಹೇಳಬೇಕಾದ್ರೆ ಒಂದು ಪಕ್ಷದಲ್ಲಿ ದೇವರೇ ಎಂಬುದಾಗಿ ಹೇಳಬಹುದು. ಆದರೆ ಹೇಳುವಾಗೆ ಇಲ್ಲ, ಸರ್ವಶಕ್ತರಾದ ತಂದೆಯಾದ ದೇವರೇ ನಿಜವಾದ ದೇವರು. ಯಾಕೆ ಬರೋದು ಈ ಮಾತು ಹೇಳ್ತಾ ಇದ್ರಿ ಅಂದ್ರೆ, ದೇವರ ವಾಕ್ಯ ಹೇಳ್ತದೆ ಯೋಹಾನ ಶುಭ ಸಂದೇಶದಲ್ಲಿ, ದೇವರ ವಾಕ್ಯವನ್ನು ಒತ್ತಿರುವವರೆಲ್ಲರೂ ದೇವರುಗಳೇ ಸರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ದೇವರ ವಾಕ್ಯವನ್ನು ಒತ್ತಿರುವವರೆಲ್ಲರೂ ದೇವರ ವಾಕ್ಯವೇ ಸರಿ. ಅಂದರೆ ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಒತ್ತದ್ದು ಒಂದೇ ಒಂದು ವ್ಯಕ್ತಿ ಈ ಲೋಕದಲ್ಲಿ, ತಾಯಿ ಮಾತೆ ಮರಿಯಮ್ಮನವರು, ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರು. ಅವರು ಮಾತ್ರ ದೇವರ ವಾಕ್ಯವನ್ನು ಒತ್ತದ್ದು, ಸಂಪೂರ್ಣವಾಗಿ ಒತ್ತದ್ದು, ಮರಣದ ತನಕ ಒತ್ತದ್ದು, ತಂದೆಯ ಚಿತ್ತಕ್ಕನುಸಾರವಾಗಿ ಒತ್ತದ್ದು, ತನ್ನನ್ನೇ ಸಂಪೂರ್ಣವಾಗಿ ತ್ಯಾಗ ಮಾಡಿ ಒತ್ತದ್ದು ತಾಯಿ ಮಾತೆ ಮರಿಯಮ್ಮರು ಮಾತ್ರ. ಆಗ ಯೇಸು ಸ್ವಾಮಿ ಹೇಳುವಂತ ಮಾತನ್ನು ನಾವು ತೆಗೆದುಕೊಂಡ್ರೆ, ಯೋಹಾನ ಶುಭ ಸಂದೇಶದ ನಿಮಿತ್ತವಾಗಿ ನಾನು ತೆಗೆದುಕೊಳ್ತೇನೆ ಅಂದ್ರೆ, ಮಾತೆ ಮರಿಯಮ್ಮನವರು ದೇವರೇನೆ. ಆದರೂ ಇಲ್ಲ, ನಿಜವಾದ ಏಕ ದೇವರು ಒಬ್ಬರೇ, ಸರ್ವಶಕ್ತಿಯ ತಂದೆಯಾದ ದೇವರು. ಅದರಿಂದ ಘನ ಮಾನ ಸ್ತುತಿ ಸ್ತೋತ್ರ ಮಹಿಮೆ ಎಲ್ಲವೂ ಆ ತಂದೆಯಾದ ದೇವರಿಗೆ, ರಕ್ಷಕರಾದ ಪ್ರಭು ಯೇಸುವಿಗೆ, ಪವಿತ್ರಾತ್ಮರಿಗೆ ಮಾತ್ರವೇ, ಬೇರೆ ಯಾರಿಗೂ ಇಲ್ಲ. ಸೊ ಯಾವುದು ಈ ಹತ್ತನೆಯ ಹೃದಯ ಸೆಳೆದ ಘಟನೆ? ಎನಿಬಡಿ? ಓಕೆ, ಎಲ್ಲರೂ ಆಫ್ ಆಗಿದ್ದೀರಿ. ಬ್ರದರ್, ನೀವು ಬಹುಮಾನ ಕೊಡ್ತಾ ಇಲ್ಲ ಅಂತ ಸಿಟ್ಟಿರ್ಬೋದು ಕೆಲವರಿಗೆ, ಅಥವಾ ನಾನು ಹೇಳಿದ್ರೆ ತಪ್ಪಾಗ್ಬಿಡ್ತದೆ ಅನ್ನುವಂತ ಚಿಂತೆ ಇರ್ಬೋದು ಕೆಲವರಿಗೆ. ಅಯ್ಯೋ ಹೇಳಿ ಬ್ರದರ್, ಕೇಳ್ತೀವಿ, ಏನ್ ಮಾಡೋಕ್ಕಾಗ್ತದೆ, ತಲೆ ಕೊಟ್ಬಿಟ್ಟಿದೀವಿ. ಟ್ರೈನ್ಗೆ ತಲೆ ಕೊಟ್ಬಲ್ಲ, ಚಕ್ರ ಮೇಲೆ ಹತ್ತಿ ಹೋಗ್ಲೇಬೇಕು ಟ್ರೈನ್ ಮೇಲೆ, ತಲೆ ಕೊಟ್ಬಿಟ್ಟಿದೀವಿ ಹೇಳಿ ಬ್ರದರ್ ಅನ್ನೋರು ಕೆಲವರು ಇರ್ಬೋದು. ತಮಾಷೆ ಮಾಡ್ತೀನಪ್ಪ, ಬೇಸರ ಮಾಡ್ಬಿಡಿ ಆಯ್ತಾ. ಐ ಲವ್ ಯು ಸೋ ಮಚ್ ಫಾರ್ ಯುವರ್ ಆಲ್. ವಿಜಯಲಿ ನಾ ನೀವೇನ್ ಹೇಳ್ತೀರಪ್ಪ? ಈ ಹುಡುಗಿಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಅಂತ ಗೊತ್ತಿಲ್ವಲ್ಲ ನನಗೆ. ಈ ಹುಡುಗಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ವಲ್ಲ ನನಗೆ. ಪ್ರೀಸಲೋ 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 ದಾಹ 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 ಬಿಂಬ ಕೂಗು ಕೇಳದೆ ದಾಹ 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 ಬಿಂಬ ಕೂಗು ಕೇಳದೆ ಬಾಡಿ ಬಳಲಿ ನೊಂದು ಬೆಂದ ಸ್ವರವು ಕೇಳದೆ ದಾಹ 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 ಬಿಂಬ ಕೂಗು ಕೇಳದೆ ಭಯಾರಿದೆ ತುಂಬ ದಣಿವಾಗಿದೆ ಏಕೆಂದು ನೀ ಬಲ್ಲೆಯ ದೂರಾಗಿಯ ಕದಡಿ ಕೊಳೆಯಾಗಿಯ ಆತ್ಮಗಳ ನೀ ಕಾಣೆಯ ಭಯಾರಿದೆ ತುಂಬ ದಣಿವಾಗಿದೆ ಏಕೆಂದು ನೀ ಬಲ್ಲೆಯ ದೂರಾಗಿಯ ಕದಡಿ ಕೊಳೆಯಾಗಿಯ ಆತ್ಮಗಳ ನೀ ಕಾಣೆಯ ಆತ್ಮಗಳ ಪೋಷಣೆಗೆ ನಾ ಬಂದೆ ಧರೆಗೆ ಅದರಿಂದ ತಾನೇ ನಾ ಕೂಗಿದೆ ದಾಹ 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 ಬಿಂಬ ಕೂಗು ಕೇಳದೆ ದಾಹ ದಾಹ
ದಾವೆಂಬ ಸ್ವರವು ಕೇಳದೆ ಬಾಡಿ ಬಳಲಿ ನೊಂದು ಬೆಂದ ಸ್ವರವು ಕೇಳದೆ. ಸುಂದರವಾದಂತ ಹಾಡು, ನನ್ನ ಮೈಯೆಲ್ಲ ಜಯಂಕಾರ ಆಗ್ತಾ ಇತ್ತು ಹಾಡಬೇಕಾದ್ರೆ. ಅಲ್ಲಿ ನಾವು ನೋಡ್ತೇವೆ ಬೈಬಲ್ನ ಓದಬೇಕಾದ್ರೆ, ದಾಹ ಆಗಿದೆ, ದಾಹವಾಗಿದೆ, ಯೇಸ್ವಾಮಿ ದಾಹ ಆಗಿದೆ ಅಂತ ಹೇಳಿದ್ರು, ಇಷ್ಟೇ ನಮಗೆ ಗೊತ್ತು. ಆ ದಾಹದಲ್ಲಿರುವಂತಹ ಅರ್ಥ, ವಾಟ್ ಇಸ್ ದಿ ಮೀನಿಂಗ್ ಆಫ್ ಥ್ರಿಸ್ಟಿ, ನನಗೆ ದಾಹವಾಗಿದೆ. ನೀರನ್ನೆಲ್ಲ ನೋಡಿ ಯೇಸುಸ್ವಾಮಿ ಹೇಳಿದ್ದು, ನಿನ್ನನ್ನು ನನ್ನನ್ನು ಶಿಲುಬೆಯಲ್ಲಿ ನೋಡಿ ಹೇಳಿದ್ರು, ನಿನ್ನ ಕುರಿತು ನನಗೆ ದಾಹವಾಗಿದೆ, ನಾನು ಈ ಶಿಲುಬೆಯಲ್ಲಿ ನೇತಾಡುತ್ತಾ ಇದ್ದೇನೆ, ನಿನ್ನ ಕುರಿತು ನನಗೆ ದಾಹವಾಗಿದೆ, ಈಗಲೂ ನನಗೆ ನಿನ್ನ ಕುರಿತೇ ದಾಹವಾಗಿದೆ. ಪ್ರಿಯ, ಇದೇ ಗಳಿಗೆಯಲ್ಲಿ ತಾಯಿ ಶಿಲುಬೆಯ ಬುಡದಲ್ಲಿದ್ದಾರೆ. ಕ್ಷಣ ಯೋಚನೆ ಮಾಡಿ ನೋಡಿ, ಯೇಸುಸ್ವಾಮಿಯ ಶಿಲುಬೆಯಲ್ಲಿ ಆ ಕೈಗಳು ಕಟ್ಟಿ ಹಾಕಲ್ಪಟ್ಟು ಮೊಳೆಗಳಿಂದ ಜಡಿಯಲ್ಪಟ್ಟು ನೇತಾಡುತ್ತಿರುವಾಗ ದೇಹದಲ್ಲಿರುವ ನೀರೆಲ್ಲವೂ ಇಂಗಿ ಹೋಗಿ, ದೇಹದಲ್ಲಿರುವ ಎಲ್ಲ ನೀರೆಲ್ಲ ಇಂಗಿ ಹೋಗಿ, ಗಂಟಲೆಲ್ಲ ಒಣಗಿ ಹೋಗಿ, ರಕ್ತವೆಲ್ಲ ಹರಿದು ಹೋಗಿ, ಆ ಶಿಲುಬೆಯಲ್ಲಿ ನೇತಾಡುತ್ತಾ ನಿತ್ರಾಣರಾಗಿ ದಾಹ ದಾಹ, ಆ ಒಂದು ಅವರ ಮುಖ, ಅವರ ಮುಖದ ಆ ಎಕ್ಸ್ಪ್ರೆಷನ್, ಅವರು ಹೇಳಿದಂತಹ ಶಬ್ದ, ಹೊಟ್ಟೆಯಿಂದ ಹೊರಗೆ ಬಂದಂತಹ ಶಬ್ದ, ಆ ಗಂಟಲಿನಿಂದ ಹೊರಗೆ ಬಂದಂತಹ ಶಬ್ದ, ದಾಹ ಎಂದು ಹೇಳುವಂತಹ ಶಬ್ದ, ಶಿಲುಬೆಯ ಬುಡದಲ್ಲಿ ನಿಂತಿದ್ದಂತಹ ತಾಯಿಯ ಹೃದಯ ಸಿಡಿತು. ಅಯ್ಯೋ ನನ್ನ ಮಗ ನೀರು ಕೇಳುತ್ತಾ ಇದ್ದಾನೆ, ಅಯ್ಯೋ ನನ್ನ ಮಗನು ನೀರು ಕೇಳ್ತಾ ಇದ್ದಾನೆ, ಅಯ್ಯೋ ದಾಹವಾಗುತ್ತಾ ಇದೆ, ನಾನು ಹೇಗೆ ಕೊಡಲಿ, ಎಲ್ಲಿಂದ ತರಲಿ, ಈ ಕಲ್ವಾರಿಯಲ್ಲಿ ಎಲ್ಲಿ ನೀರಿದೆ, ಯಾವ ಗುಂಡಿಯಲ್ಲಿದೆ, ಅಯ್ಯೋ ಯಾರ ಬಳಿಯಲ್ಲಿದೆ, ಏನು ಮಾಡುವುದು, ನನ್ನ ಮಗ ದಾಹ ಎಂದು ಹೇಳುತ್ತಾ ಇದ್ದಾನೆ ಅಂತ ಕೊನೆಯ ಮರಣ ಬಿಡುವ ಪ್ರಾಣ ಬಿಡುವ ಸಮಯದಲ್ಲಿ ಆ ಯೇಸು ಸ್ವಾಮಿ ದಾಹ ಎಂದು ತನ್ನ ಪ್ರಿಯ ಪುತ್ರನು ದಾಹ ಎಂದು, ಅಮ್ಮ ದಾಹ, ಆ ತಾಯಿಯ ಹೃದಯ ಹೇಗೆ ಸಿಡಿರಬಹುದು. ಒಂದು ಎತ್ತ ತಾಯಿ ತನ್ನ ಮಗು ಬಂದು ಅಮ್ಮ ಹೊಟ್ಟೆ ಸಿಗ್ತದೆ ಅಮ್ಮ ಎಂದು ಹೇಳುವಾಗ ತಾಯಿ ಹೇಗೆ ತಡವರಿಸುತ್ತಾಳೆ. ಒಂದು ಪ್ರೀತಿಸುವ ಗಂಡ ತನ್ನ ಹೆಂಡತಿ ಹತ್ರ ಬಂದು ಲೇ ನನಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ ಕಣೆ ಎಂದು ಹೇಳುವಾಗ ಆ ಪ್ರೀತಿಸುವ ಹೆಂಡತಿ ಏನು ಮಾಡಬಹುದು. ಒಂದು ಒಳ್ಳೆಯ ಆಪ್ತ ಮಿತ್ರ ಏ ನನಗೆ ತುಂಬಾ ಹೊಟ್ಟೆ ಸಿಗ್ತಾ ಇದೆ ಕಣೋ ಅಂತ ಹೇಳಬೇಕಾದ್ರೆ ಏನು ಮಾಡಬಹುದು. ಹಸಿವಿನಿಂದ ಅಮ್ಮ ಹಸಿವು, ಈ ಭಿಕ್ಷುಕರನ್ನ ನೀನು ಯೇಸುಸ್ವಾಮಿಯ ಆ ಒಂದು ವೇದನೆಯನ್ನ ನಾವು ಕಂಡುಕೊಳ್ಬೇಕು ಅಂದ್ರೆ ಭಿಕ್ಷುಕರನ್ನ ನೋಡಬೇಕು. ಕೆಲವರು ನಿಜವಾದ ಭಿಕ್ಷುಕರನ್ನ ಹೇಳ್ತಾರೆ, ಅಮ್ಮ ತುಂಬಾ ಹೊಟ್ಟೆ ಸಿಗ್ತದಮ್ಮ, ಅಯ್ಯೋ ತುಂಬಾ ಹೊಟ್ಟೆ ಸಿಗ್ತದಮ್ಮ. ಹಾಗೆ ಕೆಲವು ಸರಿ ದಾಹವುಳ್ಳವ್ರನ್ನ ಸಹ ನೋಡಬಹುದು. ನೋಡಿ, ದಾಹ ಬಂದ್ಬಿಟ್ರೆ ನಾವು ಎಷ್ಟು ತಡವರಿಸ್ತೇವೆ. ಕೆಲವು ಸರಿ ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಬೋದು, ಎಷ್ಟೇ ಹಣ ನಮ್ಮ ಹತ್ರ ಇರ್ಬೋದು, ನೀರು ಬೇಕು ಅಂದಾಗ ಏನು ಮಾಡಬೇಕು ಅಂದಾಗ ಗೊತ್ತಾಗುದಿಲ್ಲ. ಸ್ವಾಭಿಮಾನದಲ್ಲಿ ಜೀವಿಸುವವರಾಗಿರ್ತೇವೆ, ಯಾರ ಅಂಗಿನಲ್ಲಿ ಯಾರ ಹತ್ರ ಹೋಗೋರಿಲ್ಲ, ಆದ್ರೂ ಭಿಕ್ಷೆ ಬೇಡವಾಗಿ ಪಕ್ಕದಲ್ಲಿರೋತ್ರ ಕೇಳ್ಬಿಡ್ತೀವಿ, ಸ್ವಲ್ಪ ಕುಡಿಲಿಕ್ಕೆ ನೀರು ಕೊಡ್ತೀರ ಅಂತ ಕೇಳಿಬಿಡ್ತೇವೆ. ಹಾಗಿರುವಾಗ 24 ಗಂಟೆಗಳ ಕಾಲ ಆ ಯೇಸುಸ್ವಾಮಿ ಆ ಯಾತನೆಯ ಸಮಯದಲ್ಲಿ ಶಿಲುಬೆಯಲ್ಲಿ ತೂಗಿ ದಾಹ ಎಂದು ಹೇಳುವಾಗ ತಾಯಿಯ ಹೃದಯ ಎಷ್ಟು ಸೀಳಿರಬಹುದು, ಎಷ್ಟು ಸೀಳಿರಬಹುದು. ಪ್ರಿಯರಿ, ಒಂದೊಂದು ಕ್ಷಣವು ತಾಯಿ ಮಾತೆ ಮನೆಯವರ ಮುಂದೆ ಇದ್ದಂತ ಒಂದೊಂದು ಕ್ಷಣವು ಅತಿ ಪ್ರಿಯರೇ, ನೀವು ಇದನ್ನು ಅನುಭವಿಸಿದ್ರೆ ಕಂಡು ನಿಮಗೆ ಕೈಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಕೆಳಗೆ ಬಿದ್ದೋಗ್ತೀರಿ. ಆ ಪ್ರೆಸೆನ್ಸ್ ನನಗೆ ಅನುಭವಿಸ್ತಾ ಇದ್ದೀನಿ, ನನಗೆ ಆಗ್ತಾ ಇಲ್ಲ, ನನ್ನ ಕೆಳಗೆ ನನ್ನ ಕೆಳಗೆ ಬೀಳ್ತಾ ಇದ್ದೀನಿ, ಕಂಟ್ರೋಲ್ ಮಾಡಿ ನಿಂತ್ಕೊಳ್ತಾ ಇದ್ದೀನಿ ಅಷ್ಟೇ. ಏನೋ ನನ್ನ ಒಂದು ಹಾಗೆ ಫ್ಲೈ ಮಾಡ್ತಾ ಇದೆ, ನಾನಾಗಿ ಫ್ಲೈ ಆಗ್ಬೇಕು ಅಂತ, ನಾನಾಗಿ ಫ್ಲೈಗೆ ಹೋಗ್ಬೇಕು ಅಂತ ಆಗ್ತಾ ಇದೆ. ಸೊ ಇದೆಲ್ಲ ಪವಿತ್ರಾತ್ಮರ ಒಂದು ಕೃಪೆ. ಅಂದರೆ ಆ ನಾವು ಹೋಗುವಾಗ ಆ ನಿಜವಾದ ಆಳದಲ್ಲಿ ಹೋಗುವಾಗ ಪವಿತ್ರಾತ್ಮರ ನಮ್ಮ ಮೇಲೆ ಚಲಿಸುವಂತ
ಆ ಪವಿತ್ರಾತ್ಮನ ಚಲಿಸುವಂತಹ ಒಂದು ಅನುಭವ. ಸುಮ್ಮನೆ ಮಾತೆ ಮರಿಯಮರಿದ್ದರು, ಸುಮ್ಮನೆ ಯೇಸು ಸ್ವಾಮಿ, ಸುಮ್ಮನೆ ಕಲ್ವಾರಿ ಸತ್ತೋದ್ರು ದಾಹ ಅಂದ್ರು, ಅದೆಲ್ಲ ಪ್ರಿಯರೇ, ಯೇಸುವನ್ನು ನಾನು ಸಂಪೂರ್ಣವಾಗಿ ಅನುಭವಿಸಬೇಕು. ಆ ಯೇಸು ಸ್ವಾಮಿಯನ್ನ ಸಂಪೂರ್ಣವಾಗಿ ನಾನು ಕಂಡುಕೊಳ್ಳಬೇಕು ಎಂದರೆ ನಾನು ತಾಯಿಯ ಸ್ಥಾನದಲ್ಲಿ ನಿಲ್ಲಬೇಕು, ಶಿಲುಬೆ ಬುಡದಲ್ಲಿ ನಾವು ನಿಲ್ಲಬೇಕು. ಇವತ್ತಿನವರೆಗೂ ಯಾರಾದರೂ ನಾವು ಶಿಲುಬೆ ಬುಡದಲ್ಲಿ ನಿಂತಿದ್ದೇವ? ಖಂಡಿತವಾಗಿ ನಿಂತಿಲ್ಲ. ಬರೀ ಫ್ಯಾಷನ್ ಆಗಿ ಕಾಣುವಂತ ಬರೀ ಈ ರೀತಿಯಾಗಿರುವ ಒಂದು ಪ್ಲಾಸ್ಟಿಕ್ ಶಿಲುಬೆಯ ಮೇಲೆ, ಮರದ ಶಿಲುಬೆಯ ಮೇಲೆ, ಶಿಲುಬೆ ಮುಂದೆ ಹೋಗಿ ನಿಂತಿರ್ತೇವೆ ಅಷ್ಟೇ. ನಿಜವಾದ ಶಿಲುಬೆ ಮೇಲೆ ಯಾರು ನಿಂತಿಲ್ಲ. ಯಾರು ನಿಂತಿದ್ದೀರಿ ನಿಜವಾದ ಶಿಲುಬೆಯ ಮುಂದೆ? ಯಾರು ನಿಂತಿದ್ದೀರಿ? ಎಷ್ಟು ಜನ ನಾನು ನಿಂತಿದ್ದೇವೆ ನಿಜವಾದ ಶಿಲುಬೆಯ ಮುಂದೆ? ನಿಂತಿಲ್ಲ. ಒಮ್ಮೆ ನಿಜವಾದ ಶಿಲುಬೆಯ ಮುಂದೆ ನಿಂತು ನೋಡಿ, ನನಗೆ ನಿಜವಾದ ಶಿಲುಬೆಯ ಮೇಲೆ ಮುಂದೆ ನಿಂತು ನೋಡಿ, ನನಗಿಂತ ಹೆಚ್ಚಾದ ಅನುಭವ ನಿಮಗೆ ಸಿಗ್ತದೆ. ನನ್ನ ಆಸೆ ನೀವು ಶಿಲುಬೆಯ ಮುಂದೆ ನಿಲ್ಲಬೇಕು. ನಾನು ಹೇಳುವುದು ನೀವು ಅನುಭವಿಸಬೇಕು. ಏನಪ್ಪಾ ಈ ಬ್ರದರ್ ಹಿಂಗೆ ಕೂಗ್ ಬಿಡ್ತಾ ಇದ್ರಲ್ಲ, ಹೇಗೆ ಕಿಚ್ಚಿ ಬಿಡ್ತಾ ಇದ್ರ ನೋಡಿ, ಅಕ್ಕ ಪಕ್ಕ ಮುಂದ್ಗಡೆ ಮನೆ, ಪಬ್ಲಿಕ್ ರೋಡು, ಈ ಕಡೆ ಮನೆ, ಈ ಕಡೆ ಮನೆ, ಹಿಂದೆ ಮನೆ, ಕೆಳಗೆ ಮನೆ, ಎಲ್ಲಾ ಕಡೆ ಮನೆ, ಅದರಲ್ಲೂ ಮೈಕ್. ಆದ್ರೆ ಇಷ್ಟು ವರ್ಷ ಆಯ್ತು, ಯಾವ ಒಂದು ವ್ಯಕ್ತಿಯಿಂದ ಒಂದು ಅಡಚಣೆಯನ್ನು ಬರಲಿಲ್ಲ. ರಾತ್ರಿ 10 ಗಂಟೆಯ ತನಕ ಸುಶ್ರೂಷಣ ಮಾಡಿದ್ರು ಸಹ ಯಾರು ಬಂದು ಯಾಕೆ ಮಾಡ್ತಾ ಇದ್ದೆ, ನೀನು ಯಾರು ಎಂಬುದಾಗಿ ಕೇಳಲಿಲ್ಲ. ಆದರೆ ಇದನ್ನು ಕೇಳುವಂತಹ ಕೆಲವರು, ಅಂದರೆ ಶುಶ್ರೂಷಕರಾಗಿ ವಿಶ್ವಾಸಿಗಳಾಗಿರುವಂತಹ ಕೆಲವರು ಪರಿಹಾಸ್ಯ ಮಾಡ್ತಾರೆ, ಬೇರೆ ಏನು ಕೆಲಸ ಅವನಿಗೆ ಅಂತಾರೆ, ಅಸೂಯೆ ಪಡ್ತಾರೆ, ಪರಿಹಾಸ್ಯ ಮಾಡ್ತಾರೆ. ಇದೇ ಯೇಸು ಸ್ವಾಮಿನ ಶಿಲುಬೆಯಲ್ಲಿರಬೇಕಾದ್ರೂ ಪರಿಹಾಸ್ಯ ಮಾಡಿದರು. ಪ್ರಿಯರೇ, ಹಾಗೆ ನನ್ನ ಆಸೆ ನೀವು ಶಿಲುಬೆಯ ಮುಂದೆ ನಿಲ್ಲಬೇಕು. ಪ್ರತಿಯೊಬ್ಬರು ನೀವು ಶಿಲುಬೆಯನ್ನು ಕಾಣಬೇಕು. ಸುಮ್ಮನೆ ಈ ಮರದ ಶಿಲುಬೆ, ಪ್ಲಾಸ್ಟಿಕ್ ಶಿಲುಬೆ ಅಲ್ಲ, ಜೀವಂತವಾಗಿ ನಿಮ್ಮ ರಕ್ಷಕರಾದ ಪ್ರಭು ಯೇಸು ಜೀವಂತವಾಗಿ ನಿಮ್ಮ ಮುಂದೆ ಶಿಲುಬೆಯಲ್ಲಿರುವುದನ್ನು ನೀವು ಕಾಣಬೇಕು. ನಾನು ಹೇಳುವಂತಹ ಈ ಅನುಭವಗಳು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ನಿಮ್ಮ ಹೃದಯ ಸೀಳಿ ಹೋಗಬೇಕು. ಇದೇ ನಾನು ಆಶಿಸುವಂಥದ್ದು. ಆ ತಾಯಿ ಹೇಗೆ ಶಿಲುಬೆಯ ಬುಡದಲ್ಲಿ ನಿಂತು ತನ್ನ ಮಗನ ಮರಣವನ್ನ ಸಂಪೂರ್ಣವಾಗಿ ಕಂಡ್ರು, ಆ ಮಗನ ಯಾತ್ರೆಯನ್ನು ಸಂಪೂರ್ಣವಾಗಿ ಕಂಡ್ರು, ಹಾಗೆ ನೀವು ಪ್ರತಿಯೊಬ್ಬರು ಸಂಪೂರ್ಣವಾಗಿ ಕಾಣಬೇಕು. ಆಗ ಮಾತ್ರ ಯೇಸು ಯಾರು ಅಂತ ನೀವು ಕಂಡುಕೊಳ್ಳಿಕ್ಕೆ ಸಾಧ್ಯ, ಏನಾದ್ರೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇತ್ತೀಚಿನ ಕಳೆದ ಕಾಲಗಳಲ್ಲಿ ಒಂದು ಸಿನಿಮಾನ ರಿಲೀಸ್ ಮಾಡಿದ್ರು, ಪ್ಯಾಷನ್ ಆಫ್ ದಿ ಕ್ರೈಸ್ಟ್. ಆ ಸಿನಿಮಾನ ಇವತ್ತಿಗೂ ಸಹ ಅದೊಂದು ಚಿತ್ರಣ, ಅದೊಂದು ಚಿತ್ರಣ. ಒಬ್ಬ ನಿರ್ದೇಶಕನಿಂದ, ನಿರ್ಮಾಪಕನಿಂದ, ಒಂದು ಹೀರೋ, ಒಂದು ವ್ಯಕ್ತಿಯ ಮೂಲಕವಾಗಿ ನಿರ್ಮಿಸಲ್ಪಟ್ಟಂತ ಒಂದು ಚಿತ್ರಣ. ಆದರೂ ಆ ಘಟನೆಗಳನ್ನು ನೋಡುವಾಗ ಎಷ್ಟೋ ಘಟನೆಗಳನ್ನ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನಾನು ಇನ್ನೂ ಸಂಪೂರ್ಣವಾಗಿ ಅದನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಪ್ರಭು ಯೇಸುವಿನ ಮರಣ ಎಂಬುದನ್ನ ಆ ದೈವ ಪ್ರೇರಿತನಾಗಿ, ಪವಿತ್ರಾತ್ಮ ಪ್ರೇರಿತನಾಗಿ ಆ ನಿರ್ಮಾಪಕ ಆ ಚಿತ್ರವನ್ನ ನಿರ್ಮಿಸಿದ. ಸೊ ಖಂಡಿತವಾಗಿಯೂ ಆ ಮಗನನ್ನು ದೇವರು ಆಶೀರ್ವದಿಸಬೇಕು. ಪ್ರಿಯರೇ, ಈಗ ಈ ಚಿತ್ರ ನಿರ್ಮಾಣವನ್ನು ನೋಡುತ್ತೇವೆ. ಚಿತ್ರ ನಿರ್ಮಾಣದ ಸಮಯದಲ್ಲಿ ಆ ಹೀರೋವನ್ನ ಕುರಿತು ಒಂದು ಇಂಟರ್ವ್ಯೂ ತೆಗೆಯಲಾಯಿತು. ಈಗ ಅವನೊಬ್ಬ ಶುಶ್ರೂಷಕ, ಆ ಹೀರೋ ಯೇಸುವನ್ನು ವಿಶ್ವಾಸಿಸುವಂತ ಒಂದು ಶುಶ್ರೂಷಕ. ಈ ಕೊರಡೆಗಳಿಂದ ಒಡೆಯಬೇಕಾದ್ರೆ ಆಕ್ಷನ್ ಮಾಡ್ತಾರೆ. ಈ ಆಕ್ಷನ್ ಮಾಡುವಾಗ ಮಿಸ್ ಆಗಿ ಒಂದೇ ಒಂದು ಕೊರಡೆ ಇಟ್ಟು ಆ ಹೀರೋಗೆ ತನ್ನ ಮೈ ಮೇಲೆ ಬಿದ್ದೋಯ್ತು. ಆಯಾ ಗಾಗ ಒಣಗ್ಲಿಕ್ಕೆ ಒಂದು ತಿಂಗಳುಗಟ್ಟಲೆ ಬೇಕು ಅಂತ ಹೇಳಿದ್ರು, ತಿಂಗಳಾನುಗಟ್ಟಲೆ. ಆಗ ಆ ಚಿತ್ರದ ಹೀರೋ ಹೇಳಿದಂತ ಸ್ಟೇಟ್ಮೆಂಟ್ ಏನು ಗೊತ್ತಾ, ನಾನು ಬರೀ ಒಂದೇ ಒಂದು ಗಾಯವನ್ನ, ಒಂದು ಕೊರಡೆಯ ಗಾಯವನ್ನ ತಡೆದುಕೊಳ್ಳಿಕ್ಕೆ, ಗುಣವಾಗಲಿಕ್ಕೆ 1 ತಿಂಗಳಾಯಿತು, ಆದರೆ ಆ ಯೇಸು ಸ್ವಾಮಿಯ ಶರೀರದಲ್ಲಿ ಪಡೆದಂತಹ ನೋವು ಎಷ್ಟರ ಮಟ್ಟಿಗೆ ಇರಬಹುದು? ಅವರು ನಿಜವಾಗಿ ದೇವರು ಎಂದು ಹೇಳುವುದರಲ್ಲಿ ಸಂಶಯ ಇಲ್ಲ. ಸೋ ಅವರ ಅನುಭವ,
ಆ ನಟನೆಯನ್ನ ಅವನು ಮಾಡಿದಂತ ನಟನೆಯನ್ನ ಮತ್ತೆ ಅವನ ಕೈಲಿ ಮಾಡಲಿಕ್ಕೆ ಆಗಲಿಲ್ಲ. ಅದು ಹೇಗೆ ಮಾಡಿದೆ ಎಂಬುದು ಅವನಿಗೂ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರೆ. ಆ ನಿರ್ಮಾಪಕನು ಸಹ ಅದನ್ನು ಹೇಗೆ ನಿರ್ಮಾಪಿಸಿದೆ ಎಂಬುದಾಗಿ ಹೇಳ್ತಾನೆ. ಆದರೆ ಇನ್ನೊಂದು ಸಾರಿ ಪ್ಯಾಷನ್ ಆಫ್ ಕ್ರೈಸ್ಟ್ ತೆಗಿಲಿಕ್ಕೆ ಹೇಳಿದ್ರೆ ತೆಗಿಲಿಕ್ಕೆ ಆ ರೀತಿ ತೆಗಿಲಿಕ್ಕೆ ಆಗುದಿಲ್ಲ. ಸೊ ಪವಿತ್ರಾತ್ಮ ಪ್ರೇರಣೆಯಿಂದ ಅಂದರೆ ಯಾಕೆ ಇದನ್ನು ನಾನು ಈ ಚಿತ್ರೀಕರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ ನಿಜವಾದ ಯೇಸುವಿನ ಒಂದು ಮರಣದ ಯಾತನೆಯ ಒಂದು ತುಣುಕಿನ ಭಾಗ ನಮ್ಮ ಕೈ ನೋಡಲಿಕ್ಕೆ ಆಗ್ತಾ ಇಲ್ಲ ಅನ್ಬೇಕಾದ್ರೆ ನಿಜವಾಗಿಯೂ ಆ ಪ್ರಭು ಯೇಸುವನ್ನ ಶಿಲುಬೆಯ ಮೇಲೆ ಆ ಕಲ್ವಾರಿಯವರೆಗೂ ಆ ಯಾತನೆಯಲ್ಲಿ ಆ ತಾಯಿ ಮಾತೆ ಮರಿಯಮ್ಮನವರು ನೋಡಿದ್ರು ಎಂಬುದಾದ್ರೆ ಅದು ಹೇಗಿರಬಹುದು ಹೇಗಿರಬಹುದು? ನಾನು ಅದಕ್ಕೆ ಹೇಳಿದೆ, ನೀವು ನಿಜವಾಗಿ ಯೇಸುವಿನ ಶಿಲುಬೆಯನ್ನು ನೀವು ನೋಡಬೇಕು. ಯೇಸು ಆಮೇಲೆ ಶಿಲುಬೆ ಮುಂದೆ ನೀವು ನಿಂತ್ಕೊಳ್ಬೇಕು ತಾಯಿ ಮಾತೆ ಮರಿಯಮ್ಮರಂತೆ. ಪ್ರಿಯರೆ, ನಾನು ಒಂದು ನಿಮಗೆ ವಿಷಯನ ಹೇಳ್ತೇನೆ. ನಾನು ಹೇಳಿದೆ ಬಟ್ಟೆ ಅಟ್ಟಿದ್ದ ಬಟ್ಟೆನ ಕೀಳುವಾಗ ಕಿತ್ತೋಯ್ತು ಅಂತ. ಎಷ್ಟೋ ಸಾರಿ ಈ ಅನುಭವಗಳಲ್ಲಿ ನನ್ನಲ್ಲಿ ಈ ಅನುಭವಗಳನ್ನು ನಾನು ತುಂಬ ಸರಿ ಕಂಡಿದ್ದೇನೆ. ಆ ಒಂದು ಮಾತನ್ನು ನಾನು ಚಿಂತಿಸಬೇಕಾದ್ರೆ ಆ ಅನುಭವನ ನನ್ನ ದೇಹದಲ್ಲಿ ನಾನು ಅನುಭವಿಸಿದ್ದೇನೆ. ಅನ್ಬಿಲೀವೇಬಲ್. ಯಾವ ಕಾರಣಕ್ಕೂ ಅದನ್ನು ನಾನು ಪ್ರಕಟಿಸ್ಲಿಕ್ಕೆ ಆಗುದಿಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯೇಸು ಸ್ವಾಮಿಯ ಯಾತನೆಯ ಪ್ರತಿಯೊಂದು ವಿಷಯಗಳನ್ನ ನಾನು ನನ್ನ ದೇಹದಲ್ಲಿ ಒತ್ತುಕೊಂಡಿದ್ದೇನೆ. ಇದನ್ನು ನಾನು ಹೆಚ್ಚಿಸಿಕೊಳ್ಳಿಕ್ಕೋ ಹೊಗಳಿಸಿಕೊಳ್ಳಿಕ್ಕೋ ಅದಕ್ಕಲ್ಲ, ಸತ್ಯ ಯೇಸುವಿನ ನನ್ನ ಪ್ರಭುವಿನ ಮಹಿಮೆಗಾಗಿ ಇದನ್ನು ನಾನು ಹೇಳ್ತಾ ಇದ್ದೇನೆ. ನೇರವಾಗಿ ನಾನು ನನ್ನ ದೇಹದಲ್ಲಿ ಇವುಗಳನ್ನು ಅನುಭವಿಸಿದ್ದೇನೆ. ಬೇರೆ ಪ್ರಾಪಂಚಿಕವಾದಂತಹ ವ್ಯಕ್ತಿಗಳ ಮೂಲಕವಾಗಿ ಅಲ್ಲ, ಯೇಸುವಿನ ಆ ಮರಣದ ನಿಮಿತ್ತದ ಅನುಭವವನ್ನೇ. ಒಂದು ಕೈಯಲ್ಲಿ ಮೊಳೆಯನ್ನು ಒಡೆಯುವಾಗ ಆ ಕೈಯಲ್ಲಿ ಒಡೆದಂತ ವೇದನೆ, ಒಡೆಯುವಾಗ ಯಾವ ಭಾಸವಾಯಿತು ಸ್ವಾಮಿ ಯೇಸುವಿಗೆ, ಆ ಅನುಭವವನ್ನು ನಾನು ಅನುಭವಿಸಿದ್ದೇನೆ. ಆ ಯೇಸುವಿನ ಶಿಲುಬೆ ತಲೆಯ ಮೇಲೆ ಮುಳ್ಳು ಕಿರೀಟವನ್ನು ತೊಡಿಸುವಾಗ ಆದ ಅನುಭವವನ್ನು ನಾನು ಅನುಭವಿಸಿದ್ದೇನೆ. ಪ್ರಿಯರೇ, ಯಾವಾಗ ನಾನು ಈ ಅನುಭವಕ್ಕೆ ತಂದುಕೊಳ್ಳುತ್ತೇನೋ ಆಗ ಮಾತ್ರ ಕ್ರಿಸ್ತನ ನನ್ನ ಯಾತನೆಯನ್ನು ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ, ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮಗೆ ಕೆಲಸ. ಹಾಗೆ ಯೇಸುವಿನ ಮರಣ ಅಂದ್ರೆ ನಿನಗೆ ನನಗೂ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗ ನಿಮ್ಮ ಮುಂದೆ ನಾನು ಇದನ್ನು ವಿವರಿಸ್ತಾ ಇದ್ದೇನೆ ಅಂದ್ರೆ, ಯಾಕೆ ಇದನ್ನೆಲ್ಲ ಇಷ್ಟು ಆಳವಾಗಿ ನಾನು ವಿವರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂದ್ರೆ, ದಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು ನನ್ನಲ್ಲಿ ಅನುಭವಿಸಿದಂತೆಯೇ, ಅಂದ್ರೆ ಯೇಸುವಿನ ನನ್ನ ಕಣ್ಣು ಮುಂದೆ ನನ್ನ ಅನುಭವವನ್ನು ನಾನು ಕಂಡಂತೆಯೇ ಆ ಭಾಸವಾಗುವ ಕಾರಣವಾಗಿ ಇದನ್ನು ನಿಮಗೆ ಮುಂದೆ ನಾನು ಪ್ರಕಟಿಸ್ತಾ ಇದ್ದೇನೆ ಅಷ್ಟೇ ಹೊರತು, ಇಲ್ಲಾಂದ್ರೆ ಹೇಳ್ಬಿಡ್ತಾ ಇದೆ. ತಾಯಿ ಮಾತೆ ಮರಿಯಮ್ಮನ ವಿದೇಶದಂತ 24 ಘಟನೆಗಳು. ಮೊದಲನೇದು ಪಿಲಾತನ ಸ್ವಾಮಿ ಕರೆದುಕೊಂಡು ಹೋಗಿ ಏನ್ ಮಾಡಿದ್ನು, ಕೊರೋನಾಗಳಿಂದ ಓಡಿಸಿದ. ಎರಡನೇದು ಯೂದಾಸ ಸೆರೆಗೆ ಹಿಡಿದುಕೊಟ್ಟ. ಕಿರೀಟ ಮೂರನೇದು ಕಿರೀಟ ಧಾರಣೆ ಮಾಡಿದ್ರು. ನಾಲ್ಕನೇದು ಪರಿಹಾಸ್ಯ ಮಾಡಿದ್ರು. ಐದನೇದು ಕೆನ್ನೆಗೆ ಹೊಡೆದ್ರು. ಆರನೇದು ಶಿಲುಬೆ ಗೆಲ್ಸಿದ್ರು. ಏಳನೇದು ಕೊಲ್ಲಿರಿ ಕೊಲ್ಲಿರಿ ಅಂದ್ರು. ಎಂಟನೇದು ಶಿಲುಬೆಯನ್ನು ಹೊತ್ತುಕೊಂಡು ಹೋದ್ರು. ಒಂಬತ್ತನೇದು ಬಟ್ಟೆಗಳನ್ನ ಹರ್ತುಕೊಂಡ್ರು. ಹತ್ತನೇದು ದಾಹವಾಗಿದೆ ಎಂಬುದಾಗಿ ಹೇಳಿದರು. ಸಿಂಪಲ್. ಏನಾದರೂ ಅನುಭವ ಸಿಗ್ತದ? ಸಿಗ್ತದ? ಆದರೆ ಇದನ್ನು ಆಳಕ್ಕೆ ಹೋಗುವಾಗಲೇ ಅದರ ಅನುಭವ. ಕೆಲವರು ಹೇಳ್ತಾ ಇದ್ರು, ಬ್ರದರ್ ನೀವು ಹೇಳುವಾಗ ನನ್ನ ಆಳು ಬಂತು, ನಾನು ಹತ್ತು ಬಿಟ್ಟೆ ಬ್ರದರ್, ನನಗೆ ಸಹಿಸ್ಲಿಕ್ಕಾಗಲಿಲ್ಲ ಬ್ರದರ್. ಸೊ ದಟ್ ಈಸ್ ರಿಯಾಲಿಟಿ ಆಫ್ ದಿ ಪ್ಯಾಷನ್ ಆಫ್ ಕ್ರೈಸ್ಟ್. ನನ್ನೊಳಗೆ ಆ ಒಂದು ಸನ್ನಿವೇಶ ಮೆಲುಕಾಕಿ ನನ್ನ ಹೃದಯದಲ್ಲಿ ಅದು ಹೋಗಬೇಕಾದ್ರೆ, ಸೊ ಆ ಅನುಭವ. ಈಗ ಪ್ರಭು ಯೇಸುವಿನ ಯಾತನೆಯನ್ನು ನಾವು ಅನುಭವಿಸಬೇಕು. ಸೊ ಈಗ ಯೇಸು ಸ್ವಾಮಿಯ ದಾಹವಾಗಿದೆ ದಾಹವಾಗಿದೆ ಎಂದು ಹೇಳುವಾಗ ತಾಯಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ತಾಯಿಗೆ ಪೇಚಾಡಿದ್ರು, ತಡವರಿಸಿದ್ರು. ಆದರೆ ಯೇಸು ಸ್ವಾಮಿಗೆ ಕೊಟ್ಟದ್ದೇನು? ಉಳ್ಳಿರಸ, ಕಹಿಯಾದ ಪಾನ,
ಹತ್ತೊಂಬತ್ತನೇ ಅಧ್ಯಾಯ ಯವಾನ ಬರೆದ ಶುಭ ಸಂದೇಶ ಇಪ್ಪತ್ತೆಂಟನೇ ವಾಕ್ಯ ಇಪ್ಪತ್ತ ಒಂಬತ್ತನೆಯ ವಾಕ್ಯ ಯವಾನ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಾಕ್ಯ ಒಂದು ದಾಹವಾಗಿದೆ ಎಂದು ಹೇಳುವಾಗ ಯೇಸು ಸ್ವಾಮಿಗೆ ಕೊಟ್ಟದ್ದು ಉಳಿರಸ ಕಹಿಪಾನ ಈ ಕಹಿಪಾನವನ್ನ ತಾಯಿ ಮಾತೆಮರಿಯಮ್ಮನ ಕೈಯಲ್ಲಿ ಯೇಸುಸ್ವಾಮಿ ಜನಿಸಿದಂತ ತದ ಬಳಿಕ ಮೂರು ರಾಯರ ಬಳಿಕ ಮೂಲಕವಾಗಿ ಕೊಟ್ಟು ಕಳಿಸಿಬಿಟ್ರು ದೇವರು ಒಂದು ಬಂಗಾರ ಒಂದು ಧೂಪ ಒಂದು ಕಹಿಪಾನ ಅಂದೇ ಯೇಸುಸ್ವಾಮಿಗೆ ಕೊಡಲಾಗಿತ್ತು ಈ ಕಹಿಯ ಪಾನವನ್ನ ಸ್ಪಂಜಿನಲ್ಲಿ ಅಜ್ಜಿ ಬಾಯಿ ಕೊಟ್ಟರು ದಾಹ ಅನ್ಬೇಕಾದ್ರೆ ನೀರು ಕೊಡುವುದಕ್ಕೆ ಬದಲಾಗಿ ಕಹಿಯ ಹುಳಿ ಪಾನವನ್ನ ಕೊಟ್ಟರು ಹೇಗೆ ಇರ್ಬೋದು ಬಾಯಿಗೆ ಹೇಗೆ ಇರ್ಬೋದು ಯೋಚನೆ ಮಾಡಿ ಬಾಯಿ ದಾಹದಲ್ಲಿರುವವನಿಗೆ ಅದನ್ನ ಕೊಡಬೇಕಾದ್ರೆ ಬಾಯಿಯಲ್ಲಿ ಇಡಬೇಕಾದ್ರೆ ಅದನ್ನ ನುಂಗ್ಲಿಕ್ಕೂ ಸಹ ಆಗೋದಿಲ್ಲ ನುಂಗ್ಲಿಕ್ಕೂ ಸಹ ಆಗೋದಿಲ್ಲ ನಮಗೆ ದಾಹ ಆಗ್ತದೆ ಅಂತ ಹೇಳಬೇಕಾದ್ರೆ ಯಾರಾದರೂ ಹುಳಿ ಕೊಟ್ಬಿಟ್ರೆ ಹೇಗಿರ್ತದೆ ಯೋಚನೆ ಮಾಡಿ ನೋಡಿ ಅಥವಾ ಕೈ ಬಾಯಿಗೆ ಕೊಟ್ಬಿಟ್ರೆ ಹೇಗಿರ್ತದೆ ಯೋಚನೆ ಮಾಡಿ ನೋಡಿ ಪಕ್ಕದಲ್ಲೇ ದಾಹ ದಾಹ ಅನ್ಬೇಕಾದ್ರೆ ಪಕ್ಕದಲ್ಲೇ ಇದ್ದಂತಹ ಹುಳಿಯ ರಸ ತುಂಬಿದ ಪಾನ ಪಾತ್ರೆಯೊಂದಿತ್ತು ಅವರು ಸ್ಪಂಜಿನಲ್ಲಿ ಆ ಹುಳಿ ರಸವನ್ನ ತೋಯಿಸಿ ಈ ಸೊಪ್ಪು ಗಿಡದ ಕೋಲಿಗೆ ಸಿಕ್ಕಿಸಿ ಯೇಸುವಿನ ಬಾಯಿಗೆ ಮುಟ್ಟಿಸಿದರು ಮುಟ್ಟಿಸಿದರು ನೀರ್ ಕೇಳ್ತಾ ಇದೆಯಾ ನೀನು ದಾಹ ಆಗ್ತಾ ಇದೆ ಅಂತ ನೀರ್ ಕೇಳ್ತಾ ಇದೆಯಾ ಇದು ನಿನಗೆ ನೀರ್ ಕೊಡ್ತೀನಿ ಅಂತೇಳಿ ಆ ನೀರಿನ ಸಮಯದಲ್ಲಿಯೂ ಪ್ರಾಣ ಹೋಗುವ ಕೊನೆಯ ಕ್ಷಣದಲ್ಲಿಯೂ ಆ ಕೈ ಪಾತ್ರೆಯನ್ನ ಹುಳಿ ಪಾತ್ರೆಯಲ್ಲಿ ಇಟ್ಟು ಕೊಡುವಾಗ ತಾಯಿ ಕೂಗಿ ಕತ್ತರಿಸಿ ತತ್ತರಿಸಿ ಹೋದ್ರು ಕೊನೆಯ ಗಳಿಗೆಯಲ್ಲಿ ನನ್ನ ಮಗನಿಗೆ ಒಂದು ಲೋಟ ನೀರನ್ನು ನನಗೆ ಕೊಡಲು ಅಸಾಧ್ಯವಾಯಿತೇನೆ ಪ್ರೇರಿದ್ರೆ ನಾವು ನನ್ನ ಮಕ್ಕಳಾಗಿ ಚಿಂತಿಸುವಾಗಲೇ ಇದರ ಅನುಭವ ಗೊತ್ತಾಗೋದು ಸ್ವಂತ ನನ್ನ ಮಕ್ಕಳ ಇಂಥ ಒಂದು ಹಿಂಸೆಗಳನ್ನು ನಾನು ಕಣ್ಣಿಂದ ನೋಡುವಾಗಲೇ ಅನುಭವ ಆಗುವಂಥದ್ದು ಅಥವಾ ಸ್ವತಃ ನನಗೆ ಅನುಭವ ಆಗುವಾಗ ಮಾತ್ರ ನಮಗೆ ಅರ್ಥವಾಗೋದಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ಬಾಯಾರಿದೆ ತುಂಬ ದಣಿವಾಗಿದೆ ಏಕೆಂದು ನೀ ಬಲ್ಲೆಯ ದೂರಾಗಿಯ ಕದಡಿ ಕೊಳೆಯಾಗಿಯ ಆತ್ಮಗಳ ನೀ ಕಾಣೆಯ ಬಾಯಾರಿದೆ ತುಂಬ ದಣಿವಾಗಿದೆ ಏಕೆಂದು ನೀ ಬಲ್ಲೆಯ ದೂರಾಗಿಯ ಕದಡಿ ಕೊಳೆಯಾಗಿಯ ಆತ್ಮಗಳ ನೀ ಕಾಣೆಯ ಆತ್ಮಗಳ ಪೋಷಣೆಗೆ ನಾ ಬಂದಿದರೆಗೆ ಅದರಿಂದ ತಾನೇ ನಾ ಕೂಗಿದೆ ದಾ ಕೂಗು ಕೇಳದೆ ಯೇಸುವಿನ ದಾಹ ಬಾಯಾರಿದ ದಾಹ ನನ್ನನ್ನು ನಿಮ್ಮನ್ನು ಕುರಿತು ಕದಡಿ ಕೊಳೆಯಾಗಿದ್ದ ಪಾಪದ ನಿಮಿತ್ತವಾಗಿ ಕದಡಿ ಕೊಳೆಯಾಗಿರುವ ನಮ್ಮನ್ನು ನಿಮ್ಮನ್ನು ಕುರಿತು ತಾಯಿ ತನ್ನ ಕಣ್ಣು ಮುಂದೆ ತನ್ನ ಮಗನು ದಾಹ ದಾಹ ಎಂದು ಶಿಲುಬೆಯಲ್ಲಿ ತತ್ತರಿಸುವಾಗ ಒಂದು ಲೋಟ ನೀರನ್ನು ಸಹ ಕೊಡಲು ಅಸಾಧ್ಯವಾಗದೆ ಕ್ರೂರಿಯಾದಂತಹ ಸಿಪಾಯಿಯು ಆ ಹುಳಿ ರಸವನ್ನ ಆ ಮಗನ ಬಾಯಿಗೆ ತೋಯಿಸುವುದನ್ನು ನೋಡುವಾಗ ತಾಯಿ ಹೃದಯ ಎಷ್ಟರ ಮಟ್ಟಿಗೆ ಸೀಳಿರಬಹುದು ಎಷ್ಟರ ಮಟ್ಟಿಗೆ ಸೀಳಿರಬಹುದು ಪ್ರತಿಯೊಂದು ಕ್ಷಣಗಳ ಹೃದಯದ ಸೀಳಿತ ತಾಯಿಯ ಸೀಳಿತ
ತಾಯಿ ಜೀವಂತವಾಗಿ ಸಾಯ್ತಾ ಇದ್ದರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನಾವು ನೋಡ್ತೇವೆ ಮುಂದೆ ಹಾಗೆಯೇ ಹೋಗ್ತೇವೆ. ತಾಯಿ ಮಾತೆ ಮರಿಯಮ್ಮವರ ಇನ್ನೊಂದು ಹೃದಯ ಸಿಡಿದಂತಹ ಘಟನೆ ಯಾವುದು? ತಾಯಿ ಮಾತೆ ಮರಿಯಮ್ಮನವರ ಹೃದಯ ಸಿಡಿದ ಇನ್ನೊಂದು ಘಟನೆ, ಯೋಹಾನ ಶುಭ ಸಂದೇಶ 19:26. ಯೋಹಾನ ಶುಭ ಸಂದೇಶ 19:23. ಸಾರಿ 26. ಪ್ರಭು ಯೇಸು ಶಿಲುಬೆಯಲ್ಲಿ ಕೈಗಳಿಗೆ ತನ್ನನ್ನು ಕೊಟ್ಟಿದ್ದಾರೆ. ಕೈಗಳು ಕಟ್ಟಲ್ಪಟ್ಟಿದೆ, ಕಾಲುಗಳು ಕಟ್ಟಲ್ಪಟ್ಟಿದೆ, ಮೊಳೆಗಳಲ್ಲಿ ಜಡಿಯಲ್ಪಟ್ಟಿದ್ದಾರೆ, ರಕ್ತ ಧಾರಾಕಾರವಾಗಿ ಸುರಿದು ಹೋಗಿದೆ, ನಿತ್ರಾಣರಾಗಿ ಹೋಗಿದ್ದಾರೆ, ದಾಹ ದಾಹ ಎಂದು ಕೂಗುತ್ತಾ ಇದ್ದಾರೆ. ಈ ದಾಹ ದಾಹ ಎಂದು ಕೂಗುತ್ತಾ ಇರುವಾಗ ಶಿಲುಬೆಯ ಮೇಲೆ, ಶಿಲುಬೆಯ ಮೇಲೆ ಯೇಸು ಕಣ್ಣನ್ನು ಬಿಡಲಾರದೆ ಕಣ್ಣಿನ ಗುಡ್ಡೆಯೊಳಗೆ, ಕಣ್ಣಿನ ಈ ರಪ್ಪೆಯೊಳಗೆ ಈ ತಲೆಯಲ್ಲಿರುವಂತ ಮುಳ್ಳುಗಳು ಇಳಿದು 2 ಇಂಚು ಆ ಮೊಳೆಗಳು ಮುಳ್ಳುಗಳು ಇಳಿದು ಕಣ್ಣನ್ನು ತೆರೆಯಲಾಗದೆ ರಕ್ತದಿಂದ ಕಣ್ಣುಗಳು ಎಪ್ಪುಗಟ್ಟಿ ಹೋಗಿ ಕಣ್ಣನ್ನು ತೆರೆಯಲಾಗದೆ ಇರುವಾಗ ಆದರೂ ಪ್ರಭು ಯೇಸು ತನ್ನ ಕಣ್ಣನ್ನ ಹಾಗೇ ಬಲವಂತವಾಗಿ ಮೆಲ್ಲ ತೆಗೀತಾರೆ. ಇಮ್ಯಾಜಿನೇಷನ್ಗೆ ಹೋಗಬೇಕು. ನಾನು ಹೇಳಿದೆ ಶಿಲುಬೆ ಮುಂದೆ ನಿಲ್ಲಬೇಕು. ಇದು ನಾನು ನಿಂತ ಅನುಭವಗಳು ನಿಮಗೆ ಹೇಳ್ತಾ ಇರೋದು. ಕಣ್ಣನ್ನು ತೆರೀಲಿಕ್ಕೆ ಆಗ್ತಾ ಇಲ್ಲ ಯೇಸುವಿಗೆ. ಯಾರನ್ನ ನೋಡುವುದು, ಹೇಗೆ ಕೂಗುವುದು? ಶಿಲುಬೆಯಲ್ಲಿ ಬಂಧಿಸಲ್ಪಟ್ಟಂತಹ ಪ್ರಭು ಯೇಸು ಆ ಮುಳ್ಳುಗಳು ಕಣ್ಣನಿ ಗುಡ್ಡೆಯಲ್ಲಿ ಇಳಿದಿರುವಂತಹ ಸಮಯದಲ್ಲಿ, ರಪ್ಪೆಯಲ್ಲಿ ಇಳಿದಿರುವಂತಹ ಸಮಯದಲ್ಲಿ ಆ ಶಿಲುಬೆಯಲ್ಲಿ ತೂಗುತ್ತಾ ಕಣ್ಣನ್ನು ಬಿಡುತ್ತಾ ತನ್ನ ತಾಯಿಯನ್ನು ನೋಡುತ್ತಾರೆ, ತನ್ನ ತಾಯಿಯನ್ನು ನೋಡುತ್ತಾರೆ. ಅಯ್ಯೋ, ನನ್ನ ತಾಯಿಯನ್ನು ನಾನು ತಬ್ಬಲಿ ಆಗಿ ಬಿಟ್ಟು ಹೋಗುತ್ತಾ ಇದ್ದೇನಲ್ಲ, ಅಯ್ಯೋ ಇಷ್ಟು ಕಾಲ ನನ್ನ ತಾಯಿ ನನ್ನೊಂದಿಗಿದ್ದರಲ್ಲ, ನನ್ನನ್ನು ಪೋಷಿಸಿ ಪ್ರೀತಿಸಿ ನನಗಾಗಿ ಕಾಯುತ್ತಾ ಇದ್ದಾರಲ್ಲ, ಅಯ್ಯೋ ನನ್ನ ತಾಯಿಗೆ ಯಾರೂ ಇಲ್ಲ, ನನ್ನ ತಾಯಿಯನ್ನು ನಾನು ಏಕಾಂಗಿ ಬಿಟ್ಟು ಹೋಗುತ್ತಾ ಇದ್ದೇನಲ್ಲ ಎಂಬುದಾಗಿ ತನ್ನ ತಾಯಿಯನ್ನ ಕಣ್ಣುಗಳನ್ನು ತೆರೆಯಲಾಗದಿದ್ರು ಸಹ ಮಂಕಾಗಿ ಕಾಣುವಂತ ತಾಯಿಯನ್ನ ಶಿಲುಬೆಯ ಬುಡದಲ್ಲಿ ನೋಡುತ್ತಾರೆ. ಪಕ್ಕದಲ್ಲಿರುವಂತಹ ಶಿಷ್ಯನನ್ನು ನೋಡುತ್ತಾರೆ. ಏನು ಮಾಡಬೇಕೆಂದು ಗೊತ್ತಿಲ್ಲ. ಶಿಷ್ಯನನ್ನು ನೋಡಿದರು, ಹೇಳಿದರು, ಯವನ ಅಮ್ಮ, ಒಂದು ಶಬ್ದ ಶಿಲುಬೆಯಲ್ಲಿ ಯೇಸುವನ್ನು ಯೇಸು ಸ್ವಾಮಿ ನೋಡಿದರು. ಅಮ್ಮ, ಇದು ನಾನು ಹೇಳುವಂತ ಶಬ್ದ ಅಲ್ಲ, ಅದು ಪದವರಿಗೆ ಬರ್ತಾ ಇಲ್ಲ. ಅಮ್ಮ ಎನ್ನುವ ಪದವು ಸಹ ಅವರಿಗೆ ಬರ್ತಾ ಇಲ್ಲ. ಮಾ ಗೊತ್ತಿಲ್ಲ, ಅದನ್ನು ನನಗೆ ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ನನ್ನ ಕೈಲಿ ಸಾಧ್ಯವಿಲ್ಲ. ಆಪ್ತ ಶಿಷ್ಯನ ನೋಡುತ್ತಾ ಯೇಸು ಸ್ವಾಮಿ ನೋಡಿದರು, ಕಣ್ಣನ್ನು ಬಿಡಲಾರದೆ ನೋಡಿದರು. ಅಮಾನುವಾಗ ಯೇಸುವಿನ ಕಣ್ಣುಗಳಲ್ಲಿ ನೀರು ಹರಿಯಿತು. ರಕ್ತದೊಂದಿಗೆ ಎಪ್ಪು ಕಟ್ಟಿದ ಕಣ್ಣುಗಳಿರುವಂತ ಆ ರಕ್ತದೊಂದಿಗೆ ಯೇಸುವಿನ ಕಣ್ಣಲ್ಲಿ ನೀರು ಹರಿಯಿತು.
ತನ್ನ ತಾಯಿಯನ್ನು ತಬ್ಬಲಿಯಾಗಿ ಬಿಟ್ಟು ಹೋಗುತ್ತಿರುವಂತಹ ಸನ್ನಿವೇಶವನ್ನು ಧ್ಯಾನಿಸುವಾಗ ತನಗಾಗಿ ಈ ಲೋಕಕ್ಕಾಗಿ ರಕ್ಷಣೆಗಾಗಿ ತನ್ನನ್ನು ಒತ್ತಂತಹ ತಾಯಿ ವಿಧವೆಯಾಗಿ ಈ ಲೋಕದಲ್ಲಿ ಏಕಾಂಗಿಯಾಗಿ ಇದ್ದು ಆ ಶಿಲುಬೆ ಬುಡದಲ್ಲಿ ತಾನು ಸಾಕಿ ಸಲಹಬೇಕಾಗಿರುವಂತಹ ತಾಯಿ, ತನ್ನ ತಾಯಿಗೆ ತುತ್ತು ಕೊಡಬೇಕಾಗಿರುವಂತಹ ಮಗನಾಗಿರುವ ನಾನು ಈ ಲೋಕವನ್ನು ಬಿಟ್ಟು ಹೋಗುತ್ತಾ ಇದ್ದೇನೆ, ನನ್ನ ತಾಯಿ ಏಕಾಂಗಿಯಾಗಿ ವಿಧವೆಯಾಗಿ ನನ್ನ ತಾಯಿ ನನ್ನ ಪಾದದ ಬುಡದಲ್ಲಿ ಇದ್ದಾಳೆ, ಅಯ್ಯೋ ನಾನು ಇವಳನ್ನು ಏಕಾಂಗಿಯಾಗಿ ಬಿಟ್ಟು ಹೋಗುತ್ತಾ ಇದ್ದೇನಲ್ಲ ಎಂಬುದಾಗಿ ಯೇಸು ಹೇಳಿದರು. ಅಮ್ಮ ಕೂಗಿದ್ರು. ಅಮ್ಮ ಎಂದು ಕೂಗಿ ಈಗೋ ನಿನ್ನ ಮಗನು ಎಂದು ಹೇಳುವಾಗ ತಾಯಿ ಕುಸಿದು ಹೋದ್ರು. ಅಯ್ಯೋ ನನ್ನ ಕಂದ, ನೀನು ಸಾಯುತ್ತಾ ಇದ್ದರು ನೀನು ನನ್ನ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಇಟ್ಟಿರುವಲ್ಲಿಯ ಕಂದ, ಕಂದ ನನ್ನ ಮೇಲೆ ನಿನಗೆ ಎಷ್ಟೋ ಪ್ರೀತಿ ಇದೆ ಕಂದ, ಅಯ್ಯೋ ನನ್ನನ್ನು ಏಕಾಂಗಿ ನೀನು ಬಿಟ್ಟು ಹೋಗುತ್ತಾ ಇಲ್ವಲ್ಲ, ನಾನು ಈ ಲೋಕದಲ್ಲಿ ಏಕಾಂಗಿಯಾಗಿ ಹೋಗುತ್ತೇನೆ, ನಾನು ವಿಧವೆಯಾಗಿ ಸತ್ತು ಹೋಗುತ್ತೇನೆ ಎಂದು ಎಣಿಸಿದೆ, ಅಯ್ಯೋ ನಿನ್ನ ಪುತ್ರ ನಿನ್ನ ಶಿಷ್ಯನನ್ನ ನನಗೆ ನೀನು ಕೊಡುತ್ತಾ ಇದೆಯಲ್ಲ ಎಂಬುದಾಗಿ, ತನ್ನ ಶಿಷ್ಯನನ್ನ ತನಗೆ ತಾಯಿಯಾಗಿದ್ದ ಮಗನಾಗಿ ಕೊಡುತ್ತಾ ಇದೆಯಲ್ಲ ಎಂಬುದಾಗಿ ತಾಯಿ ಮಾತೆ ಮರಿಯಮ್ಮನವರು ಕೆಳಗೆ ಬಿದ್ದು ಕುಸಿದು ಹೋಗಿದರು. ಜನ್ಮ ಕೊಟ್ಟ ಮಗನು ಶಿಲುಬೆಯಲ್ಲಿ ತೂಗುತ್ತಾ ಕೆಳಗೆ ನಿಂತಿರುವ ಒಂದು ವ್ಯಕ್ತಿಯನ್ನು ನೋಡಿ ಈಗೋ ನಿನ್ನ ಮಗನು ಎಂದು ಹೇಳುವಾಗ ಹೇಗಿರಬಹುದು? ಆ ಶಿಲುಬೆಯ ಬುಡದಲ್ಲಿ ಆ ತಾಯಿಯ ಕನವರಿಕೆ ಹೇಗಿರಬಹುದು? ಅನುಭವಿಸಬೇಕು. ನನಗೆ ಹುಚ್ಚೆ ಆಗ್ಬಿಡ್ತದೆ, ನನಗೆ ಡಿಪ್ರೆಸ್ ಆಗಿ ಹೋಗ್ತಿದ್ದೇನಲ್ಲ ಯೋಚಿಸ್ಬೇಕಾದ್ರೆ, ನನ್ನ ಕೈಲಿ ಆಗೋದಿಲ್ಲ. ಈ ಒಂದು ರಹಸ್ಯಗಳನ್ನ ನನಗೆ ಧ್ಯಾನಿಸಲಿಕ್ಕೆ ನನಗೆ ಆಗೋದಿಲ್ಲ, ನನಗೆ ಶಕ್ತಿ ಇಲ್ಲ. ನಿಮ್ಮ ಮುಂದೆ ಇದು ಹೇಗೆ ಕಾಣ್ತದೆ ನನಗೆ ಗೊತ್ತಿಲ್ಲ, ಆದರೆ ಇದು ನಿಜವಾದ ಅನುಭವ, ಇದು ನಿಜವಾದ ಅನುಭವ. ನನ್ನಲ್ಲಿ ಪವಿತ್ರಾತ್ಮರು ಕೊಟ್ಟಂತ ನಿಜವಾದ ಅನುಭವ. ಸಿನಿಮಾ ಅಲ್ಲ, ಸಿನಿಮಾ ಇವತ್ತು ಬಂತು. ಈಗೋ ನಿನ್ನ ಮಗನು ತನ್ನ ಆಪ್ತ ಶಿಷ್ಯನನ್ನ ನೋಡಿ ಶಿಲುಬಿಯಲ್ಲಿ ತೂಗ್ತಾ ಇರುವಂತ ಯೇಸು ತನ್ನ ತಾಯಿಯನ್ನ ತಬ್ಬಲಿ ಆಗಬಾರದು ಎಂಬುದಾಗಿ, ಹಾಗೂ ತನ್ನ ಶಿಷ್ಯರು ತಬ್ಬಲಿ ಆಗಬಾರದು ಎಂಬುದಾಗಿ ಹೇಳಿ, ತನ್ನ ಶಿಷ್ಯರು ದಾರಿ ತಪ್ಪಿ ಹೋಗಬಾರದು ಎಂಬುದಾಗಿ ಹೇಳಿ, ತನ್ನ ಶಿಷ್ಯರಿಗೆ ನೀವು ಇಷ್ಟು ದಿನ ಜೀವಿಸ್ತಾ ಇದ್ರಿ, ನನ್ನ ತಾಯಿ ನಿಮಗೆ ಊಟ ಕೊಡ್ತಾ ಇದ್ರು, ಪ್ರೀತಿಯನ್ನು ಕೊಡ್ತಾ ಇದ್ರು, ಆದರೆ ನನ್ನ ತಾಯಿ ನಿಮಗೆ ಬಿಟ್ಟು ಹೋಗ್ತಾ ಇದ್ದಾನೆ. ಬಾಂಧವ್ಯನ ಹೊಸ ಬಾಂಧವ್ಯನ ಯೇಸು ಸಮಯದಲ್ಲಿ ರೂಪಿಸ್ತಾರೆ. ಅಮ್ಮ ಇಷ್ಟು ಕಾಲ ನಾನು ನಿನ್ನ ಜೊತೆ ಇದ್ದೇಮ್ಮ, ಇಷ್ಟು ಕಾಲದಿಂದ ನಾನು ನೋಡ್ತಾ ಇದ್ದೇಮ್ಮ, ಈಗ ನಾನು ನನ್ನ ಪಿತನ ಬಳಿಗೆ ಹೋಗ್ತಾ ಇದ್ದೇನೆ, ನಾನು ಬಂದ ಕಾರ್ಯ ಮುಗಿತು. ನೀನು ಯಾವಾಗಲೂ ಹೇಳ್ತೀಯಲ್ಲ ತಂದೆಯ ಚಿತ್ತದಂತೆ ಆಗಲಿ ದೇವರ ಚಿತ್ತದಂತೆ ಆಗಲಿ ಅಂತ ಹೇಳ್ದಲ್ಲ, ಯಾವಾಗಲೂ ನೀನು ಅಲಾಶ್ಯಾಲಿ ಅಲಾಮಿಯಾಲಿ ಅಂತ ಹೇಳ್ತಾ ಇದ್ದಲ್ಲ ಅಮ್ಮ, ಅದೇ ಪ್ರಾರ್ಥನೆಯನ್ನು ನಾನು ಕೊನೆಯ ದಿನದಲ್ಲಿ ನಾನು ಈ ಶಿಲುಬೆಗೆ ಬರುವುದಕ್ಕೆ ಮುಂಚಿತವಾಗಿ ನಾನು ಸಹ ನೀನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ, ನೀನು ಗರ್ಭದಲ್ಲಿರುವಾಗ ಹೇಳಿದ ಪ್ರಾರ್ಥನೆಯನ್ನ ನಾನು ಸಹ ಅದನ್ನೇ ಕೊನೆಯದಾಗಿ ಹೇಳಿದೆಮ್ಮ. ಅಮ್ಮ ನಿನ್ನ ದೇಹದಲ್ಲಿ ಹರಿಯುವ ರಕ್ತ ನನ್ನ ರಕ್ತವೇ ಅಲ್ಲವಮ್ಮ, ಅದರಿಂದ ನಾನು ಹೇಳಿದೆಮ್ಮ ಸ್ವಾಮಿ ಈ ಕಷ್ಟದ ಕೊಡವನ್ನ ನನಗೆ ಸಹಿಸಲಿಕ್ಕೆ ಶಕ್ತಿ ಇಲ್ಲ, ಇದನ್ನು ಸಹಿಸಲಿಕ್ಕೆ ಶಕ್ತಿಯನ್ನು ಕೊಡಿ ಎಂಬುದಾಗಿ ಕೇಳಿದೆಮ್ಮ, ನಿಮ್ಮ ಚಿತ್ತದಂತೆ ಆಗಲಿ ಎಂಬುದಾಗಿ ಹೇಳಿದೆ ಅಮ್ಮ. ಇದು ನಿನ್ನ ಮಗನು, ಒಪ್ಪಿಸಿದ್ರು ತನ್ನ ಮಗನನ್ನ, ತನ್ನ ತಾಯಿಯನ್ನ ಮರೆಯಲೇ ಇಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ.
ಮರಣದ ಕ್ಷಣದಲ್ಲಿಯೂ ತನ್ನ ತಾಯಿಯನ್ನ ಯೇಸು ಸ್ವಾಮಿ ಮರೀಲಿಲ್ಲ ಎಂಬುದಾದರೆ ಇವತ್ತು ಎಷ್ಟೋ ಜನ ವಿಶ್ವಾಸಿಗಳು ಎಂಬುದಾಗಿ ಸಭೆಗಳಲ್ಲಿ ಎಂಬುದಾಗಿ ಸಭಾಪಾಲಕರು ಎಂಬುದಾಗಿ ಪಾಸ್ಟರ್ಸ್ಗಳು ಎಂಬುದಾಗಿ ಸಾವಿರಾರು ಲಕ್ಷಾಂತರ ಸಭೆಯಲ್ಲಿರುವವರು ಇವತ್ತು ಈ ತಾಯಿಯನ್ನ ಸ್ಮರಿಸ್ತಾ ಯೇಸು ಸ್ವಾಮಿ ಸಾಯುವಾಗಲೂ ತನ್ನ ತಾಯಿಯನ್ನ ಸ್ಮರಿಸಲು ಮರೆಯಲಿಲ್ಲ, ಬಿಟ್ಟುಕೊಡಲು ಮರೆಯಲಿಲ್ಲ, ಲೋಕಕ್ಕೆ ತನ್ನ ತಾಯಿಯನ್ನ ಕೊಡಲು ಮರೆಯಲಿಲ್ಲ. ಆದರೆ ಇವತ್ತು ಅದೇ ಪರಿಶುದ್ಧ ತಾಯಿಯನ್ನ ನೆನೆಸಿ ನೋಡ್ಲಿಕ್ಕೂ ಇಲ್ಲ, ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತ ಒಂದು ಸಂತತಿಗಳಿದೆ ಎಂಬುದಾದರೆ ವಿಶ್ವಾಸಿಯ ಅಥವಾ ನಾನು ವಿಶ್ವಾಸಿಯ ಎಂಬುದನ್ನ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಂಡುಕೊಳ್ಳಬೇಕು. ಸ್ವಾಮಿ ಯೇಸುವೇ ತನ್ನ ಮಗನ ತಾಯಿನ ಕೊನೆ ಗಳಿಗೆಯಲ್ಲಿ ಪ್ರಾಣ ಬಿಡುವ ಕೊನೆಯ ಕ್ಷಣದಲ್ಲಿ ತನ್ನ ತಾಯಿಯನ್ನು ಬಿಟ್ಟು ಹೋದ್ರು. ಹಾಗೆ ನಾವು ನೋಡ್ತೇವೆ ಅದೇ 19:27 ನಾವು ನೋಡ್ತೇವೆ ಅದೇ ದೃಷ್ಟಿಯಲ್ಲಿ ಕುತ್ತಿಗೆಯನ್ನು ತಿರುಗಿಸಲಾಗುತ್ತಾ ಇಲ್ಲ ಯೇಸುವಿಗೆ. ಶಿಲುಬೆ ಒತ್ತು 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 ನರಗಳೆಲ್ಲವೂ ಊತವಾಗಿ ಹೋಗಿದೆ, ನರಗಳೆಲ್ಲವೂ ಬಾತು ಬಂದು ಹೋಗಿದೆ, ತೋಳಿನಲ್ಲಿ ಶಕ್ತಿ ಇಲ್ಲ, ನೇತಾಡಿ ನಿತ್ರಾಣರಾಗಿ ತೋಳೆಲ್ಲವೂ ನೇತ್ರಾಣರಾಗಿ ಕುತ್ತಿಗೆ ಬಿದ್ದು ಹೋಗಿದೆ, ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಕುತ್ತಿಗೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಒಮ್ಮೆ ತನ್ನ ಕತ್ತನ್ನ ಮೆಲ್ಲ ತನ್ನ ತಾಯಿಯನ್ನು ನೋಡಿದ ಬಳಿಕ ತನ್ನ ಶಿಷ್ಯರ ಕಡೆ ತಿರುಗಿಸ್ತಾರೆ. ತಿರುಗಿಸಿ ಹೇಳ್ತಾರೆ, ಎಲ್ಲಿ ತನ್ನ ತಾಯಿಯನ್ನ ಮರೆದು ಬಿಡ್ತಾರೋ, ತನ್ನ ತಾಯಿಯನ್ನ ಎಲ್ಲಿ ಅವರು ತೆಗೆದು ಬಿಡ್ತಾರೋ ಬಿಟ್ಟು ಬಿಡ್ತಾರೆ ಎಂಬುದಾಗಿ ಆ ಆಪ್ತ ಶಿಷ್ಯನ ನೋಡ್ತಾರೆ. ಹೇಳ್ತಾರೆ, ಇಗೋ ನಿನ್ನ ತಾಯಿ, ಇಗೋ ನಿನ್ನ ತಾಯಿ. ಆ ತಾಯಿಯ ಆ ಹೃದಯ ಸಿಡಿದ ಆ ಘಟನೆ ಆ ಸನ್ನಿವೇಶ ಯೋಚನೆ ಮಾಡಿ ಹೇಗಿರ್ಬೋದು. ಆ ಪ್ರಭು ಯೇಸುವಿನ ನುಡಿ, ಆ ಪ್ರಭು ಯೇಸುವಿನ ನುಡಿ ಇಗೋ ನಿನ್ನ ತಾಯಿ ಶಿಲುಬಿಯಲ್ಲಿ ನುಡಿದು ಹೇಳಿದರು. ನಮ್ಮೆಲ್ಲರಿಗೂ ಆ ತಾಯಿಯನ್ನು ಬಿಟ್ಟು ಹೋದ್ರು, ನಮ್ಮೆಲ್ಲರಿಗೂ ಇಗೋ ನಿನ್ನ ತಾಯಿ ಎಂಬುದಾಗಿ ಬಿಟ್ಟು ಹೋದ್ರು. ಅಲ್ಲಿ ಯೇಸುಸ್ವಾಮಿ ಹೇಳಲಿಲ್ಲ, ಒಂದನ ಶಿಷ್ಯ ನಿನಗೆ ಮಾತ್ರ ತಾಯಿ ಅಂತ ಹೇಳಲಿಲ್ಲ, ನೀನು ಮಾತ್ರ ನಮ್ಮನ್ನು ಕರ್ಕೊಂಡೋಗಿ ಸಾಕು ಎಂಬುದಾಗಿ ಹೇಳಲಿಲ್ಲ. ಇಗೋ ನಿನ್ನ ತಾಯಿ ಓದುವ ಪ್ರತಿ ಆ ವಾಕ್ಯವನ್ನ ಓದುವ ಪ್ರತಿಯೊಬ್ಬನಿಗೂ ಯೇಸುಸ್ವಾಮಿ ಹೇಳ್ತಾರೆ, ಇಗೋ ನಿನ್ನ ತಾಯಿ. ಈ ಒಂದು ಕರಾಳವಾದ ಘಟನೆ ಆ ಪ್ರಭು ಯೇಸುವಿನ ಮುಂದೆ ಇರುವಾಗ ಆ ತಾಯಿಯು ಈ ಸಂಕಟವಾದ ಯಾತನೆಯ ಮಾತುಗಳನ್ನ ತನ್ನ ಮಗನ ಬಾಯಿಂದ ಹೊರಬರಲ ಅಸಾಧ್ಯವಾದಂತಹ ನೋವಿನ ಮಾತುಗಳನ್ನ ಆ ಮರಣದ ಸಮಯದಲ್ಲಿಯೂ ಆ ಪ್ರೀತಿ ಬಾಂಧವ್ಯ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಎಷ್ಟರ ಮಟ್ಟಿಗಿದೆ. ಇದೇ ಪ್ರಿಯರೇ ಕುಟುಂಬದಲ್ಲಿ ಒಂದೊಂದು ಪತಿ ಪತ್ನಿಗೂ ಇರಬೇಕಾದಂಥದ್ದು ಸ್ವಭಾವ. ತನ್ನ ಪತಿಯನ್ನ ಕುರಿತು, ತನ್ನ ಪತ್ನಿಯನ್ನ ಕುರಿತು, ಎತ್ತವರನ್ನ ಕುರಿತು, ಮಕ್ಕಳನ್ನ ಕುರಿತು, ಸಾಯುವಾಗಲೂ ತನ್ನ ಹೆಂಡತಿ ಮಕ್ಕಳು ನನ್ನ ತಂದೆ ತಾಯಿ ನನ್ನ ಒಡಹುಟ್ಟಿದವರೆಂಬಂತಹ ಬಾಂಧವ್ಯದ ಅಲೆ ನಮ್ಮಲ್ಲಿ ಇರಬೇಕು ಎಂಬುದನ್ನು ಯೇಸುಸ್ವಾಮಿ ಶಿಲುಬೆಯಲ್ಲಿ ತೋರಿಸ್ತಾ ಇದ್ದಾರೆ. ದೇವರು ನನಗೆ ಕೊಟ್ಟಂತಹ ವ್ಯಕ್ತಿಗಳನ್ನ ನಾನು ಯಾವತ್ತಿಗೂ ಮರಿಬಾರದು. ಅದೆಲ್ಲ ದೇವರು ನನಗೆ ಕೊಟ್ಟಂತಹ ಜವಾಬ್ದಾರಿಯ ದೇವರು ಕೊಟ್ಟಂತಹ ಎಲ್ಲ ಜವಾಬ್ದಾರಿಗಳು ನಾನು ಪರಿಪಾಲಿಸಬೇಕೆಂಬುದನ್ನು ನಾನು ಕಂಡುಕೊಳ್ಳಬೇಕು. ಪ್ರಿಯರೇ, ನಾವು ಸುಮ್ಮನೆ ಅನುಭವ ಅನುಭವ ಅಲ್ಲ, ಬಾಯಲ್ಲಿ ನುಡಿಯುವ ಅನುಭವಗಳಾಗಬಾರದು ಯೇಸುಸ್ವಾಮಿಯ ಯಾತನೆಯ ಅನುಭವಗಳು. ಯಾರಾದ್ರೂ ಇವತ್ತಿನವರೆಗೂ ಆ ತಾಯಿಯ ಯಾತನೆಯನ್ನು ನಾವು ಎಣಿಸಿ ನೋಡಿದ್ದೇವಾ? ಆ ತಾಯಿ ಹತ್ತು 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 ಕಣ್ಣಲ್ಲಿರೋ ನೀರೆಲ್ಲ ಬತ್ತಿ ಹೋಗಿರ್ಬೇಕು.
ಪ್ರಿಯರೇ, ಈ ತಾಯಿಯ ಹೃದಯ ಸೀಳಿದಂತಹ ಈ ಘಟನೆಗಳು, ಬರೀ 12 ಘಟನೆ ಮಾತ್ರ ನಾವು ಧ್ಯಾನಿಸಿದವು. ನೋಡಿ, 3 ದಿನ ಆಗಿಹೋಯ್ತು 12 ಘಟನೆ, ಆದರೆ 3 ದಿನ ಸಾಕಾಗೋದಿಲ್ಲ. ಅದರಲ್ಲಿ ಸೆನ್ಸರ್ ಆಗ್ತಾ ಇರೋದ್ರಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವರಿಗೆ ಬೋರ್ ಆಗ್ಬೋದು, ಅಯ್ಯೋ ಇದೇನಪ್ಪ, ಕೆಲವರಿಗೆ ಬರೋದಿಲ್ಲ, ವಾರ್ಡ್ ಆಫ್ ಗಾಡಿಗೆ ಕೆಲವರು ಬರೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ. ನೀವು ಕೇಳ್ತಾ ಇದ್ರಿಂದ ಖಂಡಿತವಾಗಿ ನೀವು ಪುಣ್ಯ ಪುರುಷರು. ಇದನ್ನು ನಿಮ್ಮ ಜೀವನದಲ್ಲಿ ಕೇಳಲಿಕ್ಕಾದರೂ ಈ ಒಂದು ಸಮಯ ನಿಮ್ಮ ಜೀವನದಲ್ಲಿ ದೇವರು ಕೊಟ್ಟಿದ್ದಾರೆ ಎಂಬುದಾದರೆ ನನಗೂ ನಿಮಗೂ ನಾವು ಭಾಗ್ಯವಂತರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಈ ಯಾತನೆಗಳನ್ನ ಸ್ಮರಿಸಿಕೊಂಡು ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ನಾವು ಮಾತಾಡಬೇಕು. ಅಮ್ಮ ಎಷ್ಟು ವೇದನೆಗಳಮ್ಮ, ಹೇಗೆ ಏನಂತ ಮಾತಾಡ್ತೀರಿ, ಏನಂತ ತಾಯಿಗೆ ನೀವು ಸಾಂತ್ವನ ಕೊಡ್ಲಿಕ್ಕೆ ಆಗ್ತದೆ ಯೋಚನೆ ಮಾಡಿ, ಹೇಗೆ ಆ ತಾಯಿಗೆ ಸಾಂತ್ವನ ಕೊಡ್ಲಿಕ್ಕೆ ಆಗ್ತದೆ ಯೋಚನೆ ಮಾಡಿ. ಆ ಹೃದಯದಲ್ಲಿ ಆ ಮಾಧುರ್ಯವಾದ ಹೃದಯವನ್ನು ಇಟ್ಟುಕೊಂಡು, ಆ ಪುಟ್ಟ ಹೃದಯವನ್ನು ಇಟ್ಟುಕೊಂಡು, ಪುಟ್ಟ ಮಗಳಾಗಿ ವಿಶ್ವಾಸಿಯಾಗಿ ಯಾವಾಗಲೂ ದೀನತೆಯಿಂದ ದಯಾಳತೆಯಿಂದ ದಲಿತಳಾಗಿ ದೈವಚಿತ್ತಕ್ಕೆ ಮಣಿಯುತ್ತಾ ಜೀವಿಸಿದಂತಹ ತಾಯಿ ಇಂತಹ ನೋವುಗಳನ್ನ ವೇದನೆಗಳನ್ನ ಅನುಭವಿಸಿದ್ರು ಎಂಬುದಾದ್ರೆ, ಏಕಾಂಗಿಯಾಗಿ ಅನುಭವಿಸಿದ್ರು, ಪತಿ ಇಲ್ಲದೆ ಒಂದು ವಿಧವೆಯಾಗಿ ಅನುಭವಿಸಿದ್ರೆ ಆ ನೋವನ್ನ ಒಂದು ಸಲ ಯೋಚನೆ ಮಾಡು ನನ್ನ ಸಹೋದರಿ ಸಹೋದರ. ಸುಮ್ಮನೆ ನಾವು ಬಾಯಲ್ಲಿ ಹೇಳುವುದಲ್ಲ ಪ್ರಿಯರೇ, ನಾವು ಧ್ಯಾನಿಸಿ ಕಂಡುಕೊಳ್ಳಬೇಕು, ಧ್ಯಾನಿಸಿ ಕಂಡುಕೊಳ್ಳಬೇಕು, ಧ್ಯಾನಿಸಿ ಕಂಡುಕೊಳ್ಳುವ ನಮ್ಮಲ್ಲಿ ಜೀವನದಲ್ಲಿ ಅನುಭವ ನಮಗೆ ಸಿಕ್ಕಲಿಲ್ಲ ಅಂದರೆ ಪ್ರಯೋಜನವಾಗುವುದಿಲ್ಲ. ಅದರಿಂದ ಕುಳಿತುಕೊಳ್ಳಿ. ಪ್ರತಿಯೊಂದು ರಹಸ್ಯವನ್ನು ಉರುಳಿಸುವಾಗ, ಪ್ರತಿಯೊಮ್ಮೆ ಯೇಸುವಿನ ಶಿಲುಬೆಯ ಮುಂದೆ ನಿಲ್ಲುವಾಗ, ಈ ಕರಾಳವಾದಂತಹ ಯೇಸು ತಾಯಿ ಮಾತೆಮರೆ ಹೃದಯ ಸೆಳೆದಂತಹ ಈ ಘಟನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು, ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕು. ಆಗ ಅನುಭವಿಸುವಾಗ ಮಾತ್ರವೇ ನಮಗೆ ಆ ತಾಯಿಯ ನೋವು ಕಂಡುಕೊಳ್ಳಿಕ್ಕೆ ಸಾಧ್ಯ, ಆ ಪ್ರಭು ಯೇಸುವಿನ ನೋವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಎಂಬುದು ಸತ್ಯ. ಪ್ರಿಯರೇ, ಈ ದಿನದಲ್ಲಿ ಈ ಒಂದು 3 ಘಟನೆಯನ್ನು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಸಹಾಯ ಮಾಡಿದ್ದಾರೆ, ಕಲಿಸಿಕೊಟ್ಟಿದ್ದಾರೆ. ಪವಿತ್ರಾತ್ಮರಿಗೆ ಕೃತಜ್ಞತೆಯನ್ನು ಹೇಳೋಣ. ಸೊ ಇದರ ಸತ್ಯವನ್ನು ಅರಿಯಿರಿ, ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳೆಲ್ಲರಿಗೂ ಶೇರ್ ಮಾಡಿ. ಪ್ರಿಯರೇ, ದುಡ್ಡು ಕೊಡಬೇಕಾಗಿಲ್ಲಪ್ಪ ಶೇರ್ ಮಾಡಲಿಕ್ಕೆ, ಲೈವ್ಗೆ ಬನ್ನಿ ಅಂತ ಕರೀರಿಯಪ್ಪ, ಯಾರು ದುಡ್ಡು ಕೊಡಬೇಕಾಗಿಲ್ಲಪ್ಪ. ನಿಮ್ಮ ಹತ್ರ ಒಂದು 5 ಜನ ಫ್ರೆಂಡ್ಸ್ ಇಲ್ವಾ? ಒಬ್ಬರಿಗೆ 5 ಜನ ಫ್ರೆಂಡ್ಸ್ ಇಲ್ವಾ? ಒಂದು 3 ಜನ ಫ್ರೆಂಡ್ಸ್ ಇಲ್ವಾ? ಟೀ ಕುಡಿಯೋಕ್ಕೆ ಕರಿತೀರಿ, ಪಾರ್ಟಿಗೆ ಕರಿತೀವಿ, ಸೀರೆ ತರಲಿಕ್ಕೆ ಕರಿತೀರಿ, ರೌಕ್ಯ ತರಲಿಕ್ಕೆ ಕರಿತೀರಿ, ತರಕಾರಿ ತರಲಿಕ್ಕೆ ಕರಿತೀರಿ, ಕೆಲಸಕ್ಕೆ ಕರಿತೀರಿ. ಈ ಒಂದು ಧ್ಯಾನಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಯಲ್ಲ. ಈ ಧ್ಯಾನದಲ್ಲಿ ಯಾರು ಹಣ ಕೇಳೋದಿಲ್ಲಪ್ಪ, ಸ್ವರ್ಗೀಯ ಯಾತ್ರೆಯಲ್ಲಿ ಯಾರು ಹಣ ಕೇಳೋದಿಲ್ಲಪ್ಪ. ನನಗೆ ಸಾಕು, ಈಗ ಪುಟ್ಟದಾಗಿ ನಿಮ್ಮ ಮುಂದೆ ಇರುವಂತಹ ಸೇವೆ ನನಗೆ ಸಾಕು, ಅದ್ದೂರಿಯಾಗಿ ನನಗೆ ಬೇಕಾಗಿಲ್ಲ, ಲಕ್ಷಾಂತರ ಜನ ನನ್ನ ಮುಂದೆ ಕೂತ್ಕೊಳ್ಬೇಕು ನನಗೆ ಬೇಕಾಗಿಲ್ಲ, ನನ್ನನ್ನು ಯಾರು ನೋಡಬೇಕು ಅನ್ನೋದು ಬೇಕಿಲ್ಲ ನನಗೆ. ದೇವರ ವಾಕ್ಯನ ಕಂಡುಕೊಂಡ್ರೆ ಸಾಕು, ದೇವರನ್ನ ಕಂಡುಕೊಂಡ್ರೆ ಸಾಕು, ಬೇರೆ ನನಗೇನು ಬೇಕಾಗಿಲ್ಲ. ಸೊ ಅದರಿಂದ ದಯವಿಟ್ಟು ನಿಮ್ಮ ಜೀವನದಲ್ಲಿ ಪ್ರಭು ಯೇಸುವಿನ ಯಾತನೆಯ ಅನುಭವಗಳು ನಿಮ್ಮ ಕಣ್ಣು ಮುಂದೆ ಇರಲಿ, ತಾಯಿ ಮಾತೆಮರೆ ಹೃದಯ ಸಿಗದ ಘಟನೆಗಳು ನಿಮ್ಮ ಕಣ್ಣು ಮುಂದೆ ಇರಲಿ ಎಂದು ಹಾರೈಸುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನಾಳೆ ನಾವು ಸಂಧಿಸುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡೋಪುರ. ಮೇ ಗಾಡ್ ಬ್ಲೆಸ್ ಯು. ಪ್ರಿಯರೇ, ದಯವಿಟ್ಟು ಸಂಜೆಯ ಕರಣಿ ಜಪಸರಕ್ಕೆ, 7 ಗಂಟೆಯ ಕರಣಿ ಜಪಸರಕ್ಕೆ, ಸಾರಿ, ತಾಯಿ ಮಾತೆಮರೆಯ ಪಯಣದ ಜಪಸರಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ರಾತ್ರಿ 9 ಗಂಟೆಯ ಆರಾಧನೆಗೆ ಸ್ವಾಗತಿಸುತ್ತೇನೆ. ದಯವಿಟ್ಟು ಬನ್ನಿ, ನಾವು ಒಂದಾಗಿ ಸೇರಿ ಪ್ರಾರ್ಥಿಸುವ. ನಾವೆಲ್ಲರೂ ಈಗಿದ್ದೀವಿ, ಇಷ್ಟು ಜನ ಇದ್ದೇವೆ, ಈ ಒಂದು 35 ಜನ ನಮ್ಮ ಕಣ್ಣು ಮುಂದೆ ಇದ್ದೀವಿ ಅಂತ ಹೇಳ್ಬೋದು, ಅಷ್ಟು 300 ಜನ ಇದ್ದೀವಿ ಅಂತ ಹೇಳ್ಬೋದು. ಸೊ ಆ ಆರಾಧನೆ ನಾವೆಲ್ಲರೂ ಸೇರಿ ಮಾಡಬೇಕು, ಬರಬೇಕು, ಒಬ್ಬೊಬ್ಬರು ಬರಿಬೇಕು. ಸೊ ಆರಾಧನೆಯನ್ನ ನಾವು ಹೇಗೆ ನಡೆಸಬೇಕು ಅಂತ ನಾವೆಲ್ಲರೂ ಸೇರಿ ನಾವು ಯಾಕೆ ನಾವೆಲ್ಲರೂ ಸ್ವರ್ಗೀಯಾತ್ರೆ, ನಾನೊಬ್ಬ ಸ್ವರ್ಗೀಯಾತ್ರೆ ಅಲ್ಲ. ಆಶನಿಗೆ ಟ್ಯಾಲೆಂಟ್ ಇದೆ, ಆರಾಧನೆ ಸಮಯದಲ್ಲಿ ಬರಬೇಕು. ಆಶಾ ಮುತ್ತನ್ನ ಮುಚ್ಚಿಟ್ಕೊಳ್ಳೋದಲ್ಲ, ಹೊರಗೆ ಬರಬೇಕು, ಆ ಸನ್ನಿವೇಶಕ್ಕೆ ತಕ್ಕದಾದಂತ ವಾಕ್ಯಗಳನ್ನ ಬರೀಬೇಕು, ಸನ್ನಿವೇಶಕ್ಕೆ ತಕ್ಕದಾದಂತ ವಾಕ್ಯಗಳನ್ನ ಮಾತ್ರ ಬರೀಬೇಕು, ಬೇಡದನ್ನ ಬರೀಬಾರದು. ಸೊ ಆಶಾ ಆ ಟ್ಯಾಲೆಂಟ್ ಇದೆ. ಸೊ ಪ್ರತಿಯೊಬ್ಬರಿಗೂ ಆ ಟ್ಯಾಲೆಂಟ್ ಇದೆ.
ನಿಮ್ಮಲ್ಲಿ ಪವಿತ್ರಾತ್ಮ ಕೊಡ್ತಾರೆ. ನಾವು ಯಾವುದನ್ನ ಕುರಿತು ಆರಾಧನೆಯನ್ನು ಮಾಡುತ್ತೇವೆ ಎಂಬುದನ್ನು ನಿಮಗೆ ಗಣನೆಗೆ ಬಂದಾಗ, ನೀವು ಪ್ರಾರ್ಥಿಸುವಾಗ ಆ ಸಮಯದಲ್ಲಿ ದೇವರು ಆ ಆರಾಧನೆಗೆ ಯೋಗ್ಯ ತಕ್ಕದ್ದಾದಂತಹ ವಾಕ್ಯಗಳನ್ನ ಕೊಡ್ತಾರೆ. ಸೊ ಅಲ್ಲಿ ಅದನ್ನು ಬರೀಬೇಕು, ಯಾಕೆಂದ್ರೆ ಅದು ತುಂಬಾ ಜನರಿಗೆ ಆಶೀರ್ವಾದವಾಗಿರ್ತದೆ. ಸೊ ಅದನ್ನ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಬರೀಲಿಕ್ಕೆ ಬರೋರೆಲ್ಲರೂ ಬರೀರಿ. ಸೊ ಯಾರಿಗಾಗೆಲ್ಲ ಪ್ರಾರ್ಥನೆ ಸಹಾಯ ಇರ್ತದೆ ಅವ್ರನ್ನಲ್ಲಿ ಹೇಳಿ, ಯೇಸುವಿಗೆ ಹೇಳಿ. ನನ್ನ ಹತ್ರ ಅಲ್ಲ ನೀವು ಹೇಳ್ತಾ ಇರೋದು, ಅಲ್ಲಿ ಬರೆಯುವಾಗದು ಯೇಸುವಿಗೆ ಹೇಳ್ತಾ ಇದ್ರಿ. ನೀವು ಯೇಸುವಿಗೆ ಸಮರ್ಪಿಸ್ತಾ ಇದ್ರಿ, ನನಗೆ ಸಮರ್ಪಿಸಿದ್ರೆ ಏನು ಪ್ರಯೋಜನ ಇಲ್ಲ. ಯೇಸುವಿಗೆ ಸಮರ್ಪಿಸಬೇಕು. ಓಕೆ. ಸೊ ಇನ್ಯಾರಿಗಾದರೂ ಈ ಮತ್ತೆ ನಾನು ಹೇಳಿದ್ದೆ ಮಧ್ಯಸ್ಥ ಪ್ರಾರ್ಥನೆ ಎಂಬುದಾಗಿ, ಸೊ ಹೆಸರು ಕೊಡಿ ಎಂಬುದಾಗಿ ಕೆಲವರು ಕೊಟ್ಟಿದ್ದಾರೆ. ಸೊ ಇನ್ನೂ ಕೊಡೋರಿದ್ರೆ ದಯವಿಟ್ಟು ಬನ್ನಿ ಪ್ರಿಯರಿ. ಇದು ಹಣಕ್ಕಾಗಿ ಪ್ರಾರ್ಥಿಸುವುದು, ಸಿರಿತನಕ್ಕಾಗಿ ಪ್ರಾರ್ಥಿಸುವುದು, ಹೆಸರಿಗಾಗಿ ಪ್ರಾರ್ಥಿಸುವುದು ಅಲ್ಲ. ಈ ಲೋಕಕ್ಕಾಗಿ, ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸುವಂಥದ್ದು ತುಂಬಾ ಶ್ರೇಷ್ಠವಾದ ಕಾರ್ಯ ಈ ಕಾರ್ಯ. ಇಲ್ಲಿ ಪಾರ್ಟಿ ಮಾಡಲಿಕ್ಕೆ, ತಿನ್ನಲಿಕ್ಕೆ, ಕುಡಿಲಿಕ್ಕೆ ಅಲ್ಲ. ಪ್ರಿಯರು ಹಾಲೆಲೂಯ, ಹಾಲೆಲೂಯ. ಅದರಿಂದ ದಯವಿಟ್ಟು ನಿಮ್ಮನ್ನು ಸ್ವಾಗತಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು.